ಸೊ ನಾಲ್ಕು ಅವಸ್ಥೆಗಳಲ್ಲಿ ಏನಿದು ಮಗು, ಸೊ ಬಾಲಾವಸ್ಥೆ, ಯೌವನ, ಮಧ್ಯ ವಯಸ್ಸು, ಮುಪ್ಪು, ಕಡೆಗೆ ಜ್ಞಾನ. ಈಗ ಈ ನಾಲ್ಕು ಅವಸ್ಥೆಗಳಲ್ಲಿ ಮಗು ಎಲ್ಲಿ ಪಾಸ್ಟು ಪ್ರೆಸೆಂಟು ಫ್ಯೂಚರ್ಲಿ ಎಲ್ಲಿರುತ್ತೆ ಮಗು? ಪ್ರೆಸೆಂಟೇ. ಅದು ಫ್ಯೂಚರ್ ಇಲ್ಲ, ಪಾಸ್ಟು ಇಲ್ಲ, ಗೊತ್ತಾಯ್ತಾ? ಇವ್ರಿಗೆ ಏನು ಕತೆ ಈ ಹುಡುಗರಿಗೆ? ಅವ್ರಿಗೆ ಬರೀ ಫ್ಯೂಚರ್ ಬಣ್ಣ ಬಣ್ಣ ಕಾಣ್ತಾ ಇರ್ತದೆ. ಹಾ, ಏನು ಫ್ಯೂಚರ್ ಏನು, ಏನೋ ಇಡೀ ಪ್ರಪಂಚವನ್ನೇ ಗೆದ್ದು ಬಿಡೋಣ, ನಾನೇ ರಾಜ ಅಂತ ಇರ್ತದೆ, ರಾಜ ನಾನೇ ರಾಜ ನಾನು ರಾಣಿ ಅಂತ ಇರ್ತದೆ ಫ್ಯೂಚರು. ಇಲ್ಲಿ ಏನು ಕತೆ ಮಧ್ಯ ವಯಸ್ಕರು, ನಿಮ್ಮ ಕತೆ ಈಗ ಏನು ಕಲರ್ಫುಲ್ ಎಲ್ಲ ಸಿನಿಮಾ ಪ್ರಪಂಚ ಭೂತಕ ಭವಿಷ್ಯದ ಕಾಲ ಎಲ್ಲ ಬಣ್ಣ ಬಣ್ಣ ಕಾಣ್ತಾ ಇರ್ತದೆ, ಅದೆಲ್ಲ ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸ್ರು ಅದು, ಆಯ್ತಾ? ಹಿಂದುಗಡೆ ನೋಡಿದ್ರೆ ನಾವೇನೇನೋ ಪ್ರಪಂಚ ಗೆಲ್ತಿ ಅಂತ ಹೋಗಿದ್ದು, ಅಯ್ಯೋ ಇಷ್ಟೇ ಆನಂದ. ಅದಕ್ಕೆ ಮಿಡ್ ಲೈಫ್ ಕ್ರೈಸಿಸ್ ಅಂತ ಕೇಳಿದಾರೆ ಯಾರು, ಮಧ್ಯ ವಯಸ್ಸಲ್ಲಿ ಕ್ರೈಸಿಸ್ ಬರೋದು. ಇದಕ್ಕೆ ಹಿಂದುಗಡೆ ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣ್ತದೆ, ಎಲ್ಲ ಕಲರ್ಫುಲ್ ಅಂತ ತಗೊಂಡಿದ್ದೀವಿ, ಮುಂದೆ ನೋಡಿದ್ರೆ ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣ್ತದೆ. ಸೊ ಮಧ್ಯದಲ್ಲಿ ಸಿಕ್ಕಾಕ್ಬಿಟ್ಟು, ಅದೇ ಮಿಡ್ ಲೈಫ್ ಕ್ರೈಸಿಸ್. ಏನಪ್ಪ ನಾನು ಯಾಕೆ ಬದುಕಿದ್ದೀನಿ ಅಂತ, ಆವಾಗ ನಮ್ಮ ಕ್ಲಾಸಿಗೆ ಗಿರಾಕಿಗಳು. ಇಲ್ಲಿ ಈ ಕ್ಲಾಸಿಗೆ ಯಾರೇ ಬರ್ತಾರೆ, ಓಕೆ? ಇಲ್ಲಿ ಈ ಕ್ಲಾಸಿಗೆಲ್ಲಿ ಅಲ್ಲಿ ಓಕೆ, ಇಲ್ಲಿ ಕ್ಲಾಸಲ್ಲಿ ಸ್ವಲ್ಪ ಭಕ್ತಿ ಇದ್ರೆ ಭಜನೆ ಮಾಡಿ ಭಗವಂತ ಒಳ್ಳೇದು ಮಾಡೋದು, ನೀನೇ ನನ್ನ ಒಳ್ಳೆಯವನು, ನನ್ನ ಮೇಲೆ ತಗೊಂಡು ಮೇಲೆ ತಗೊಂಡು ಕಡೆಗೆ ಇಲ್ಲಿ ಸ್ವಲ್ಪ ಬರ್ತದೆ, ಆಹಾ ಯಾಕಿದ್ದೇನೆ ಬದುಕಿದ್ದೇನೆ, ಏನಿದು ಕತೆ ಅಂತ ಯೋಚನೆ ಆಗುತ್ತೆ. ಅದಕ್ಕೆ ಈ ಕ್ಲಾಸು, ಈ ಕ್ಲಾಸಿಗೆ ಪಕ್ವ ಯೋಜನೆ ಇದು, ಇದು ಕ್ಲಾಸ್ ಬೇರೆಯವ್ರಿಗೆ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ತಲೆಗೆ ಸ್ವಲ್ಪ ದಿಮಾಗ ತಲೆ ಸ್ವಲ್ಪ ಎಲ್ಲ ಪಿತ್ತೆ ಎಲ್ಲ ಇಳಿದ್ಮೇಲೆ ಆಯ್ತಾ, ಇದು ಕ್ಲಾಸ್. ಸೊ ಇವ್ರ ಕತೆ ಏನು, ಇವರಿಗೆ ಬರೀ ಪಾಸ್ಟೇ ಕಾಣ್ತದೆ. ನಮ್ಮ ಕಾಲದಲ್ಲಿ ಹೇಗಿತ್ತು ಗೊತ್ತಾ, ಈ ಕಾಲ ಕೆಟ್ಟೋಯ್ತು ಅದು ಹೌದು, ಕಡೆಗೆ ಇನ್ನೂ ಆಸೆ ಇದೆ, ಇನ್ನೂ ಬದುಕಬೇಕಂತ ಆಸೆ ಇದೆ, ಇನ್ನೂ ಬದುಕಬೇಕಂತ ಆಸೆ ಇದೆ. ಆ ಆಸೆ ಏನು ಮಾಡ್ತದೆ, ಇನ್ನೊಂದು ಜನ್ಮ ಕೊಡ್ತದೆ ಅವರಿಗೆ, ಇನ್ನು ಪೂರ್ತಿ ಆಗಿಲ್ಲ. ನನ್ನ ಮೊಮ್ಮಕ್ಕಳ ಮದುವೆ ನೋಡಬೇಕು, ಮರಿ ಮಕ್ಕಳ ಮದುವೆ ನೋಡಬೇಕು. ಸೊ ಅದಕ್ಕೆ ಆಯ್ತಪ್ಪ ಇನ್ನೊಂದು ದೇಹ ತಗೋ, ಆಯ್ತಾ? ಸೊ ಇಲ್ಲಿ ಜ್ಞಾನಿ ಅಂದ್ರೆ ಯಾರು, ಒಬ್ಬ ಜ್ಞಾನಿ, ಜ್ಞಾನಿ ಅಂದ್ರೆ ಮಗುವಿನ ಹಾಗೆ ಪ್ರೆಸೆಂಟ್ ಒಂದಿ, ಮುಂದಿನ ಯೋಚನೆ ಇಲ್ಲ ಹಿಂದಿನ, ಆದ್ರೆ ಮಗುವಿಗೆ ಮುಂದಿನ ಯೋಚನೆ ಇಲ್ಲ, ಇರ್ಲಿಲ್ಲ, ಬಂದಿಲ್ಲ, ಇರ್ಲಿಲ್ಲ, ಹಿಂದಿನ ಯೋಚನೆ ಇರ್ಲಿಲ್ಲ. ಜ್ಞಾನಿಗೆ ಮುಂದಿನ ಯೋಚನೆ ಮುಂದಿನ ಇದು ಹಿಂದೂ ಇದೆ, ಯಾಕಂದ್ರೆ ಎಲ್ಲ ನೋಡಿ ಆಗಿದೆ ಜೀವನ, ಆಯ್ತಾ? ಆದ್ರೆ ಇದರಲ್ಲಿ ನನ್ನೆಲ್ಲ ಬಿಟ್ಬಿಟ್ಟು ಪ್ರೆಸೆಂಟ್ ಅಲ್ಲಿ. ಸೊ ಇದನ್ನ ಇದಕ್ಕೆ ಇದಕ್ಕೆ ಸನ್ಯಾಸ ಅಂತ ಹೇಳೋದು. ಸನ್ಯಾಸ ಎಲ್ಲ ಇದೆ, ಸನ್ಯಾಸ ಹೆಂಡತಿ ಬಿಡು ಮಕ್ಕಳು ಬಿಡುವಲ್ಲ, ಆ ಅನ್ನೆಸರಿ ಯೋಚನೆಗಳನ್ನ ಬಿಟ್ಟು ಪ್ರೆಸೆಂಟ್ ಅಲ್ಲಿ ಸನ್ಯಾಸ. ನೀವೇನು ಡ್ರೆಸ್ ಹಾಕೊಂಡು ಮೀಸೆ ಬಿಟ್ಕೊಂಡು ಗಡ್ಡ ಬಿಟ್ಟರು ಸನ್ಯಾಸ ಅದೇ ಬಿಡ್ತಾರೆ, ಎಲ್ಲ ಇರ್ತದೆ. ಅವನು ಅವನ ತಲೆಯನ್ನು ಅವನ ತಲೆಯಲ್ಲಿ ಬ್ರೈನೆಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಪಾಸ್ಟ್ ಪ್ರೆಸೆಂಟ್ ಏನಿಲ್ಲ ಅಂತದೇನು ಆಗಲ್ಲ, ಅದು ಅಂತ ಧ್ಯಾನ ಮಾಡೋಕೆ ತಲೆ ಒಂದು ಏನೋ ಬಿದ್ದರೆ ಆಗುತ್ತೆ. ಪುನಃ ಪುನಃ ಅವನು ಎಚ್ಚರದಿಂದ ಪ್ರೆಸೆಂಟ್ ಮೂಮೆಂಟ್ ಇರ್ತಾರೆ ಅಷ್ಟೇ. ಭೂತಕಾಲ ಇಲ್ಲ, ವರ್ತಮಾನ ಕಾಲ ಇಲ್ಲ, ಭೂತಕಾಲ ಇಲ್ಲ, ಭವಿಷ್ಯ ಕಾಲ, ವರ್ತಮಾನ ಕಾಲ ಇದೆ ಅಂತ ಅರಿವಿಲ್ಲ, ಆನಂದವಾಗಿ ಇರ್ತಾರೆ ಅಷ್ಟೇ. ವರ್ತಮಾನದಲ್ಲ ಆನಂದ, ಭೂತಕಾಲದ ಭವಿಷ್ಯದ ಆನಂದ ಇಲ್ಲ, ಗೊತ್ತಾಯ್ತಾ? ಸೊ ಇದನ್ನು ಕಲಿಯಿರಿ ಜ್ಞಾನ. ಓಹೋಹೋ ಇಲ್ಲ ಇಲ್ಲ, ಒಂದು ದಿವಸ ನನಗೆ ಆತ್ಮಜ್ಞಾನ ಆಯಿತು, ನಾನು ಪರ್ಮನೆಂಟ್ ಆಗಿ ಪ್ರೆಸೆಂಟ್ ಮೂಮೆಂಟ್ ಇರ್ತೇನೆ ಅಂತ ಏನೂ ಆಗೋದಿಲ್ಲ. ಓಹೋ ಅವ್ರಿಗೆಲ್ಲ ಆತ್ಮಜ್ಞಾನ ಆಯ್ತಂತೆ, ಕಡೆಗೆ ಪ್ರೆಸೆಂಟ್ ಆಗಿ ಪರ್ಮನೆಂಟ್ ಆಗಿ ಪ್ರೆಸೆಂಟ್ ಮೂಮೆಂಟಲ್ಲಿ ಸಿಕ್ಕಾಕೊಂಡು ಏನೋ ಆಗೋದಿಲ್ಲ. ಪುನಃ ಮನೆ ಪ್ರೆಸೆಂಟ್ ಮೂಮೆಂಟ್ ಬರ್ಬೇಕು, ಕಲಿಬೇಕಷ್ಟೇ, ದಾರಿ ತಪ್ಪು ಹೋಗಿರ್ತಾರೆ ಪುನಃ ಬರಬೇಕು, ಹಾಗೆ ಮಾಡ್ತಾ 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 ಅದು ಅದೇ ಅಲ್ಲೇ ನಿಂತಿರ್ತಾರೆ ಅಷ್ಟೇ, ಅರ್ಥಾಯ್ತಾ? ಅದಕ್ಕೆ ನಾನೋದೇ ಅಂತ ಹೇಳೋದು ಜೀವನ ಮುಕ್ತ ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಸತ್ತ ಸಚ್ಚಿತ್ತ ಅಂದರೆ ಪ್ರೆಸೆಂಟ್ ಮೂಮೆಂಟಿಗೆ ಸತ್ತ ಅಂತ ಹೇಳೋದು ಇರೋ ಮೂಮೆಂಟಿಗೆ, ಅದೇ ಅದೇ ಚೈತನ್ಯ. ಈ ಈ ಪ್ರೆಸೆಂಟ್ ಮೂಮೆಂಟ್ ಅರಿವಿನಲ್ಲಿದ್ದಾಗ ಸತ್ ಚಿತ್ ಅದೇ ಆನಂದ, ಭೂತಕಾಲ ಭವಿಷ್ಯತ್ ಕಾಲ ದುಃಖ. ಆ ರೀತಿ ನೀವು ಜೀವನ ಮಾಡ್ತಾ ಮಾಡ್ತಾ
ಅದೇ ರೀತಿ ಪ್ರಾಣ ಹೋಗ್ಬಿಟ್ರೆ ಮುಕ್ತಿ. ಇಲ್ಲ ಈ ಅಜ್ಜಿ ಹಾಗೆ ನಮ್ಮ ಕಾಲದಲ್ಲಿ ಹಿಂದಿ ಕಾಲದಲ್ಲಿ ಚೆನ್ನಾಗಿತ್ತು, ನಮ್ಮ ಮುಂದಿನ ಮರಿಮಕ್ಕಳನ್ನ ನೋಡ್ಬೇಕಂದ್ರೆ ಇನ್ನೊಂದು ಜನ್ಮ, ಮುಂದೆ ಭೂತಕಾಲ ಭವಿಷ್ಯದ ಕಾಲ, ಭೂತಕಾಲ ಭವಿಷ್ಯದ ಕಾಲ ಬಿಟ್ಬಿಡದೇ ಶರಣಾಗತಿ. ಅರ್ಥ ಆಯ್ತೇನಪ್ಪ? ಏನೋ ಡೌಟ್ ಇದೆಯಾ ಮುಕ್ತಿ ಆದರೆ? ಏನೋ ಮುಕ್ತಿ ಅಂತ ಹೇಳಿದ್ರೆ ನಮ್ಮ ಮುಕ್ತಿ ನಮ್ಮ ಪ್ರಕಾರ ಮುಕ್ತಿ ಆದರೆ ಯಾರೋ ವಿಮಾನ ಬರ್ತಾ ಇಲ್ಲ, ವಿಮಾನದಲ್ಲಿ ಕೂತ್ಕೊಂಡು ಎಲ್ಲ ಹೋಗ್ತೇವೆ, ವಿಮಾನದಲ್ಲಿ ಎಲ್ಲೇ ಹೋಗಲ್ಲ. ಓಕೆ, ಇಲ್ಲೇ ಇರ್ತೀರ. ಮುಕ್ತಿ ಅಂದರೆ ಮನಸ್ಸು ಶಾಂತವಾಗಿ ಭೂತಕಾಲ ಭವಿಷ್ಯದ ಕಾಲಕ್ಕೆ ಹೋಗದೆ ಮಕ್ಕಳ ಹಾಗೆ ಮನಸ್ಸನ್ನು ಹಗುರ ಮಾಡಿಕೊಂಡು ಜೀವನ ಮಾಡಿ. ಓಹೋಹೋ, ನನಗೆ ಏನೋ ಆಗಬೇಕು ಮುಕ್ತಿ ಅಂದರೆ, ಭಗವಂತ ಬಂದು ಹೀಗೆ ಬೆಳಕು ಹೀಗೆ ಬರಬೇಕು. ಮಗುವಿನ ಹಾಗೆ ಮನಸ್ಸು ಆಗಿಬಿಟ್ರೆ ಮುಕ್ತಿ ಅಷ್ಟೇ. ಮಗುವಿಗೆ ಅದು ಬೇಕು ಇದು ಬೇಕಂತಿಲ್ಲ, ಹೊಟ್ಟೆಗೆ ಅನ್ನ ಹಸು ಅದಕ್ಕೆ ಕಿರುಚುತ್ತದೆ ತಿಂತದೆ ತನ್ನ ಬಡದೆ ಅಂತಿದೆ ಅಷ್ಟೇ. ಜ್ಞಾನಿ ಕೂಡ ಅಷ್ಟೇ, ಹೊಟ್ಟೆಗೆ ಹಸು ಅದಾಗ ತಿಂತಾನೆ, ಏನೋ ಒಂದು ಉದ್ಯೋಗ ಮಾಡಬೇಕಂತ ಮಾಡ್ತಾನೆ, ಆರಾಮಾಗಿರ್ತದೆ ಅಷ್ಟೇ. ನಾಳೆ ನಾಡ್ದಿನ ಬಗ್ಗೆ ಯೋಚನೆ ಇಲ್ಲ. ಯೋಚನೆ ಇಲ್ಲ ಅಂದ್ರೆ ತಾವು ಏನು ಮಾಡಲು ಅಂತಲ್ಲ, ನಾಳೆ ಏನು ಮಾಡಬೇಕು ಅಂದರೆ ಓ ನಾಳೆ ಏನಾಗುತ್ತೆ, ನಾಳೆ ಆಗ್ಬೋದು, ಈಗೇನು ಮಾಡ್ಬೋದು, ಮಾಡಿಬಿಡೋಣ ನಾಳೆಗೋಸ್ಕರ ಆಯಿತು. ಯೋಚನೆ ಮಾಡ್ತಕ್ಕಂಥದ್ದು ಅರ್ಥ ಇಲ್ಲ. ಹಿಂದೆ ಏನಾಯ್ತು ಅಂತ ಯೋಚನೆ ಮಾಡ್ಕೊತಿರಲಿ ಅರ್ಥ ಇಲ್ಲ. ಅದೇ ಜ್ಞಾನೇ ಸ್ಥಿತಿ, ಪರ್ಮನೆಂಟಾಗಿ ಪ್ರೆಸೆಂಟ್ ಮೂಮೆಂಟ್ ಇರ್ತವೆ. ಅದು ಹೇಗಂತ ಹೇಳ್ಕೊಟ್ಟು ನಿಮಗೆ ಗೊತ್ತಾಯ್ತಾನೆ? ಏನು ಮಾಡಬೇಕು, ಈ ಪ್ರಾಣಿ ಬದುಕಿದೆ ಅಂತ ನೋಡ್ತೀವಿ. ನಾವು ಸಾಮಾನ್ಯವಾಗಿ ಆ ಪ್ರಾಣಿ ಬದುಕಿದೆ ಅಂತ ನೋಡ್ತಾ ಇದ್ದೇವೆ, ಆದ್ರೂ ಬಿಟ್ಬಿಡಿ, ಈ ಪ್ರಾಣಿ ಬದುಕಿದೆ ಅಂತ ನೋಡಿ. ಆ ಗಂಡ ಪ್ರಾಣಿ, ಗಂಡ ಅನ್ನೋ ಪ್ರಾಣಿನೋ ಹೆಂಡತಿ ಅನ್ನೋ ಪ್ರಾಣಿ ಬದುಕಿದೆ ಅಂತ ಗಳಿಗಳಿಗೆ ಒಂದು ನೋಡ್ತಾ ಚೆಕ್ ಮಾಡ್ತಾ ಇರ್ತದೆ. ಅಲ್ಲ ಮೊಬೈಲ್ ಫೋನ್ ಬದುಕಿದೆ ಅಂತ ಚೆಕ್ ಮಾಡ್ತಾ ಇರ್ತದೆ, ಅಲ್ಲ ಇದು ಬದುಕಿದೆ ಚೆಕ್ ಮಾಡಿ. ಆ ಮೊಬೈಲ್ ಫೋನ್ ಗಳಿಗೆ ಒಂದ್ಸಲ ಮೊಬೈಲ್ ಫೋನ್ ಜೀವ ಇದೆಯಾ ಇಲ್ಲ ನೋಡ್ದು, ಅದ್ರ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ನೋಡ್ದು, ಅದು ವಾಟ್ಸಪ್ ಮೆಸೇಜ್ ಎಷ್ಟು ಬರ್ತದೆ ನೋಡು. ಅಯ್ಯೋ, ಅರ್ಥ ಆಯ್ತಾ? ಏನೇ ಮಾಡ್ತಾರೆ, ಉಸಿರು ಕಡೆ ಗಮನಿಸ್ಬೋದು, ದೇಹದ ಕಡೆ. ಮಾಡ್ತಾ ಮಾಡ್ತಾ ಇದ್ದಾರೆ ಅಷ್ಟೇ, ಮನಸ್ಸಿಗೆ ಅತ್ಯಂತ ಶಾಂತಿ ಅವಸ್ಥೆ. ಓಕೆ, ಅದಕ್ಕೆ ಯಾಕಂತ ಹೇಳಿದ್ರೆ ಈ ಕ್ಷಣ ಇದೆಯಲ್ಲ, ಈ ಕ್ಷಣ ಸತ್ಯ, ಅದಕ್ಕೆ ಸತ್ ಅಂತ ಹೇಳೋದು. ಆ ಸತ್ಯ ಭಗವಂತ, ಆಯ್ತಾ? ನಾವು ಸತ್ತನ್ನು ಕಾಣೋದಿಲ್ಲ, ಸತ್ಯ ಹೋಗ್ಬಿಟ್ಟಿದ್ದೇವೆ. ಭೂತಕಾಲದಲ್ಲಿ ಇದ್ರೆ ಏನ್ ಮಾಡಿದ್ರು ಸರ್, ಭೂತಕಾಲದಲ್ಲಿ ಇದಕ್ಕೆ ಭೂತ ಹೋಗ್ಬಿಡಿದ್ರೆ ಸತ್ಯ ಹೋಗಿರೋದು. ಭವಿಷ್ಯದ ಕಾಲದಲ್ಲಿ ಇನ್ನು ಹುಟ್ಟೇ ಇಲ್ಲ ಪ್ರಾಣಿ, ಆ ಪ್ರಾಣಿ ಇಲ್ದಿದ್ದ ಬಗ್ಗೆ ಜೀವನ ಮಾಡ್ಕೊಂಡು ಈ ಪ್ರೆಸೆಂಟ್ ಮೂಮೆಂಟ್ ಇದೆಯಲ್ಲ ಇದು ಸಣ್ಣ ಮಾಡ್ಕೊಂಡು ಒದ್ದಾಡೋದು ಮಾಡ್ತಿದ್ರೆ ಇಂಥದ್ದೆಲ್ಲ ಕೆಲಸ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ಬರ್ತಾರೆ, ಅಯ್ಯೋ ಎಷ್ಟು ವರ್ಷದ ಮಾತಾಡಲಿ ಬಾಕಿ ಇದೆಯಪ್ಪ, ಎಷ್ಟು ವರ್ಷ ಆಯ್ತು ನಿನ್ಗೆ ನೋಡಿ, 2 ವರ್ಷ ಆಯ್ತು, 10 ನಾವು ಸಣ್ಣದಾಗಿದ್ದ ಶುರು ಮಾಡೋದು ಅಂತವೆಲ್ಲ ಬಿಟ್ಬಿಡಿ. ಅವ್ರ ಮಾತಾಡ್ತಾ ಇರಲಿ, ನೀವು ಬದುಕಿದ್ದೀರಾ ಅಂತ ಗಮನಿಸ್ತಾ ಇರಿ. ಅಂತ ಪಾರ್ಟಿಗಳು ಬೇಕಾದಷ್ಟು ಸಿಗ್ತಾ ಇರ್ತಾರೆ. ಅವ್ರು ಪಾಪ ಮಾತಾಡ್ತಾ ಇರ್ತಾರೆ, ಸಣ್ಣಾಗಿದ್ದ ಏನಾಯ್ತು, ಹುಟ್ಟಾ ಇದ್ದೋ, ಚಡ್ಡಿ ಹಾಕೊಂಡು ತಿಂದ್ರು. ನೀವು ನಾನು ಬದುಕಿದ್ದೇನಪ್ಪ ಸಂತೋಷವಾಗಿದೆ ಅಂತ ಗಮನಿಸ್ತಾ ಇರ ಅಷ್ಟೇ. ಯಾರು ಭೂತಕಾಲದ ಬಗ್ಗೆ ಮಾತಾಡ್ತಾ ಇರ್ತಾರೋ ಸತ್ತೋಗಿದ್ದವ್ರೆ. ಭವಿಷ್ಯದ ಕಾಲಕ್ಕೆ ಮಾತಾಡಿದ್ರು ಅವರು ಯಾರು, ಅವ್ರು ಇಲ್ದಿದ್ದವ್ರೆ ಭೂತಗಳೇ, ಗೊತ್ತಾಯ್ತಾ? ಈ ಕ್ಷಣದಲ್ಲಿ ಬದುಕಿದ್ದೇನೆ ಅಂತ ಅರಿವಿದ ಯಾರು ಜೀವನ ಮಾಡ್ತಾರಲ್ಲ, ಅವರೇ ಹುಟ್ಟಿದವರು, ಅವರೇ ಬದುಕಿದ್ದವರು. ನಿಮ್ಗೆ ಯಾರು ಮುಖ ನೋಡಿದ್ರು ಭೂತಕಾಲ ಭವಿಷ್ಯದ ಕಾಲ ಇದ್ದಾರಂತ ಗೊತ್ತಾಗತ್ತಾ? ಮುಖ ಹೌದಾ? ನಾನು ನಿಮ್ ಕಥೆ ಹೇಳ್ತಾ ಇರೋದು, ನಿಮ್ ಕ್ಲಾಸ್ ನೋಡ್ತಾ ಇರ್ತೇನೆ. ನಮ್ಗೆ ಇದೇ ಎಂಟರ್ಟೈನ್ಮೆಂಟ್ ಪ್ರಾಬ್ಲಮ್, ಯಾರು ಯಾರು ಹೇಗಿರ್ತಾರಂತ. ಕಡೆಗೆ ಓಕೆ,
ರೈಟ್. ಈಗ ನಿಮ್ಗೆ ಹೇಳ್ಕೊಟ್ಟೆ ಪ್ರೆಸೆಂಟ್ ಮೂಮೆಂಟಿಗೆ ಹೇಗೆ ಬರೋದು ಸಾಕ್ಷಿ ಭಾವ. ಪುನಃ ಪುನಃ ಇದನ್ನು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಅಡುಗೆ ಮಾಡ್ತಾ ಇರುವಾಗಲಿ, ಆಯಿತಾ, ಕಡೆಗೆ ವಾಕಿಂಗ್ ಮಾಡ್ತಾ ಇರುವಾಗ, ಕಡೆಗೆ ಊಟ ಮಾಡ್ತಿರುವಾಗ, ನಿದ್ದೆ ಮಾಡುವಾಗ, ಕಡೆಗೆ ನಿಮ್ಮ 20 ವರ್ಷದ ಹಿಂದಿನ ಫ್ರೆಂಡ್ ಬರ್ತಾರಲ್ಲ ಆವಾಗಂತೂ ಬರ್ನ ಕರೆಕ್ಟಾಗಿ ಮಾಡ್ತಾರೆ. 20 ವರ್ಷದ ಗೋಳ ಕೇಳಬೇಕಲ್ಲ. ಕಡೆಗೆ ಮದುವೆಗೆ ಹೋದಾಗ, ಮದುವೆಗೆ ಹೋದ ಏನು ಡ್ರೆಸ್, ಆಹಾ ಎಂತ ಸೀರೆ, ಎಂತ ನೆಕ್ಲೆಸ್ಸು, ಕಣ್ಣೆಲ್ಲ ಬೇರೆ ಪ್ರಾಣಿಗಳ ಮೇಲೆ, ನಿಮ್ಮ ಪ್ರಾಣಿಗಳ ಮೇಲೆ. ಗೊತ್ತಾಯ್ತಾ? ಇದೇ ಶಕ್ತಿ ಆರಾಧನೆಪ್ಪ. ಶಕ್ತಿ ಅಂದ್ರೆ ಪ್ರಾಣಶಕ್ತಿ. ಪ್ರಾಣಶಕ್ತಿಯ ಕೆಲಸವನ್ನು ಗಮನಿಸ್ತಾ ಇದ್ರೆ ಅದೇ ಪ್ರಾಣಶಕ್ತಿ ಆರಾಧನೆ, ಅದೇ ದೇವಿಯ ಪೂಜೆ. ಆ ಪ್ರಾಣಶಕ್ತಿ ಬಂದ್ಕೊಂಡ್ರೆ ಬುದ್ಧಿ ಕೆಲಸ ಮಾಡ್ತದೆ, ಹಾರ್ಟ್ ಕೆಲಸ ಮಾಡ್ತದೆ, ಕಿಡ್ನಿ ಕೆಲಸ ಮಾಡ್ತದೆ, ಲಿವರ್ ಕೆಲಸ ಮಾಡ್ತದೆ, ಹೊಟ್ಟೆ ಹಸಿವು ಆಗುತ್ತೆ. ಅದೇ ಜಗನ್ಮಾತೆ. ಇನ್ನು ಯಾರು ತಿಳ್ಕೊಂಡಿದ್ದಾರೆ ಜಗನ್ಮಾತೆ ಅಂದರೆ? ಎಲ್ಲ ನೋಡ್ತಾ ಇದೆಯಾ? ಅದನ್ನು ಬಿಟ್ಟು ಏನೇನೋ ಮಾಡ್ಕೊಂಡು ತಿರುಗಾಡ್ತೀರ. ಈಗ ನಾನು ಪ್ರಪಂಚವನ್ನು ಗಮನಿಸ್ತಾ ಇದ್ರೆ ಏನಾಗುತ್ತೆ, ನನ್ನ ಗಮನ ದೇಹ ಬಿಟ್ಟು ಹೊರಗೆ ಬರ್ತದೆ. ನಮ್ಮ ಗಮನ ದೇಹ ಬಿಟ್ಟು ಹೊರಗೆ ಹೋದ್ರೆ ನಾನು ದೇಹ ಅನ್ನೋ ಕಲ್ಪನೆ ಮೂಡಿಬರ್ತದೆ. ಇವ್ರು ನೋಡಿ, ನಾನು ಕನ್ನಡಕ್ಕೆ ಹಾಕ್ಕೊಂಡಿದ್ದೇನೆ, ಕನ್ನಡಕ್ಕೆ ಹಾಕ್ಕೊಂಡಾಗ ಮಾತಾಡ್ತಿದ್ದೆ, ನಿಮ್ಮ ಹತ್ರ ಮಾತಾಡ ನಾನು ಕನ್ನಡಕ್ಕೆ ಹಾಕ್ಕೊಂಡಿದ್ದೆ ಮರ್ತೋಗ್ಬಿಡ್ತದೆ. ಈಗ ಕನ್ನಡಕ್ಕೆ ಏನಾಗುತ್ತೆ, ನನ್ನ ಕಣ್ಣಾಗ್ತದೆ. ಆಯ್ತಾ? ಕನ್ನಡಕ್ಕೆ ಏನಾಗುತ್ತೆ, ನನ್ನ ಕಣ್ಣಾಗ್ತದೆ. ಹೌದಲ್ಲ? ಈ ಕನ್ನಡ ಕೆಂಪು ಬಣ್ಣ ಇದ್ದರೆ ಪ್ರಪಂಚ ಕೆಂಪಾಗಿ ಕಾಣ್ತದೆ, ಪ್ರಪಂಚನೂ ಕೆಂಪು ಅಂತ ತಿಳ್ಕೊಂಡಿದ್ದೇನೆ. ನಿಮಗೀಗ ಅಜ್ಞಾನ ಅಂದರೆ ಎಷ್ಟೇ, ಈ ದೇಹವನ್ನು ಹಾಕ್ಕೊಂಡಿದೆ ಅಂತ ಮರ್ತೋಗ್ಬಿಟ್ಟಿದೆ. ಸೊ ದೇಹದ ಮೂಲಕ ನೋಡ್ತಾ ನೋಡ್ತಾ ಗಮನ ದೇಹನೇ ನಾನಾಗ್ಬಿಟ್ಟಿದ್ದೇನೆ ಅಷ್ಟೇ. ಗೊತ್ತಾಯ್ತು? ಅರ್ಥ ಆಗ್ತೀನಿ ಹೇಗೆ ಕನ್ನಡಕಾರ ಕಣ್ಣಾಗಿದೆಯೋ ಹಾಗಾಗ್ಬಿಟ್ಟು ದೇಹನೇ ನಾನಾಗ್ಬಿಟ್ಟಿದೆ ಅಷ್ಟೇ. ಆಗಿರೋದು ನಿಮಗೆ ಇನ್ನೇನಾಗಿಲ್ಲ, ಮತ್ತೇನೂ ಆಗಿಲ್ಲ, ಅದೇ ಅಜ್ಞಾನ. ಆ ದೇಹದ ಮೂಲಕ ಕಣ್ಣಿನ ಮೂಲಕ ಪ್ರಪಂಚ ನೋಡೋದು ಭಾಳ ಚೆನ್ನಾಗಿ ಕಾಣುತ್ತೆ, ಭಯಾನಕ ಕಾಣುತ್ತೆ, ಹೆದರಿಕೆ ಆಗುತ್ತೆ, ಎಲ್ಲ ಆಗುತ್ತೆ. ಆ ಎಂಟರ್ಟೈನ್ಮೆಂಟು ಅಷ್ಟು ಎಳಿತದೆ ಮನಸ್ಸು. ಆಯ್ತು, ಈಗ ಕನ್ನಡ ನಾನು ಕನ್ನಡ ಕಣ್ಣಲ್ಲ ಅಂತ ಗೊತ್ತಾಗೋದು ಏನು ಮಾಡಬೇಕು? ಈಗ ಪ್ರಪಂಚ ಇದು ನೋಡಿದ್ರೆ ಪ್ರಪಂಚ ಇಲ್ಲ, ಕಣ್ಣಕ್ಕೆ ಮಾತ್ರ ಕಾಣುತ್ತೆ, ಓ ಇದು ಕೆಮ್ಮಣ್ಣ ಅಂತ ಗೊತ್ತಾಗುತ್ತೆ. ಆಯ್ತಾ? ಅದೇ ರೀತಿ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ನೀವು ಮೊಬೈಲ್ ಫೋನ್ ಚೆಕ್ ಮಾಡುವಾಗ ಎಲ್ಲ ಒಂದ್ಸಲ ಉಸಿರು ಚೆಕ್ ಮಾಡ್ಬಿಡಿ, ಚೆಕ್ ಮಾಡ್ಬಿಡಿ. ಆವಾಗ ಪ್ರಪಂಚ ಕಡಿಮೆ ಆಗ್ತದೆ, ನಾನು ದೇಹ ಮನಸ್ಸು ಬುದ್ಧಿ ಎಲ್ಲ ನನ್ನ ಆತ್ಮ ಅನ್ನು ಅಭಿವರ್ಧಿಸುತ್ತೆ. ಅರ್ಥ ಆಗ್ತೀಯಾ? ನೀವು ಕನ್ನಡಕ್ಕೆ ಚೆಕ್ ಮಾಡಿದ್ರೆ ಪ್ರಪಂಚ ಹೋಯಿತು, ಕನ್ನಡಕ್ಕೆ ಇದೆ ಅಂತ ಗೊತ್ತಾಯ್ತು, ಕನ್ನಡ ನಾನಲ್ಲ ಅಂತ ಗೊತ್ತಾಯ್ತು. ದೇಹ ಮನ ಬುದ್ಧಿ ನಾನಲ್ಲ ಅಂತ ಗೊತ್ತಾಗ ಏನು ಮಾಡಬೇಕು? ದೇಹ ಮನಸ್ಸು ಬುದ್ಧಿ ಇದೆಯಾ, ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಒಂದ್ಸಲಕ್ಕೆ, ಉಸಿರನ್ನು ಗಮನಿಸಿ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು ಅನ್ನೋ ಅರಿವು ಭಾವನೆ ಗಟ್ಟಿಯಾಗಿ ಸಾಗುತ್ತೆ. ಅಷ್ಟೇ ಸಿಂಪಲು. ಅದರ ಬಂದು ಏ ಮನಸ್ಸು ಎಲ್ಲೆಲ್ಲ ಹೋಗ್ತಾ ಇದೆ ಸಿನಿಮಾದಲ್ಲಿ, ಅರ್ಥ ಆಗಿದೆಯಾ? ಸರಿನಾ? ಎಲ್ಲಿ ಗೊತ್ತಾರ? ಈ ಉಸಿರಲ್ಲಿದೆ. ಇದನ್ನ ಇದಕ್ಕೆ ಶ್ರವಣ ಅಂದ್ರೆ ಇಷ್ಟೆಲ್ಲ ಕ್ಲಾಸ್ ಮಾಡಿದ್ರೆ ಶ್ರವಣ. ಶ್ರವಣ ಅಂತ ಹೇಳಿದ್ರೆ ನೀವು ಎಲ್ಲ ಪ್ರವಚನಗಳು ಶ್ರವಣಗಳಲ್ಲ. ಸಿಕ್ಕಲ್ಲಿ ನಾನು ಶ್ರವಣ ಮಾಡ್ತೇನೆ ಅಂತ ಪ್ರವಚನಗಳು ಹೋದ್ರೆ ಶ್ರವಣ ಅಲ್ಲ. ಅವೆಲ್ಲ ತುಂಬ ಮನಸ್ಸಿಗೆ ಖುಷಿ ಕೊಡ್ತದೆ. ಆದರೆ ಆತ್ಮಜ್ಞಾನಕ್ಕೆ ಶ್ರವಣ ಅಂತ ಹೇಳಿದ್ರೆ ವೇದಾಂತ ಜ್ಞಾನವನ್ನು ಸರಿಯಾಗಿ ಹೇಳಬೇಕು. ಆ ಹೇಳೋ ವಿಧಾನಕ್ಕೆ ಪ್ರಕ್ರಿಯೆ ಅಂತ ಹೇಳೋದು. ಆ ವೇದಾಂತ ನಾನು ಸುಮ್ಮನೆ ಹೇಳ್ಬಿಟ್ಟು ಅದೆಲ್ಲ ತಲೆಯಲ್ಲಿ ಎಲ್ಲೋ ಹೋಗುತ್ತದು. ಅದನ್ನು ಒಂದು ಸಿಸ್ಟಮ್ಯಾಟಿಕ್ ಸ್ಟೆಪ್ ಬೈ ಸ್ಟೆಪ್ ಹೇಳೋದಕ್ಕೆ ಪ್ರಕ್ರಿಯೆ ಅಂತ, ಅದೇ ಶ್ರವಣ. ಅದಕ್ಕೆ ಸತ್ಸಂಗ ಅಂತ ಹೇಳೋದು. ಇಲ್ಲದ್ರೆ ಎಲ್ಲ ಸಂಘಗಳೇನಾಗ್ತವೆ, ಎಲ್ಲ ಭಜನೆ ನಡೀತಾ ಇದೆ, ಖುಷಿ ಆಗುತ್ತೆ ನಿಮಗೆ. ಆತ್ಮಜ್ಞಾನ ಬರಬೇಕಾದ್ರೆ ವೇದಾಂತ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಹೇಳುವವರಿಂದ ಕೇಳಬೇಕು. ಅರ್ಥ ಆಯ್ತಾ? ಯಾಕೆ ನಮ್ಮಲ್ಲಿ ಏನೋ ಎಲ್ಲವೂ ಸತ್ಸಂಗ ಅಂತಲೇ ಹೆಸರು, ಎಲ್ಲವೂ ಸತ್ಸಂಗವೇ. ಆದರೆ ನಿಮಗೆ ಆತ್ಮಜ್ಞಾನ ಬರಬೇಕಾದ್ರೆ ಶ್ರವಣ ಮಾಡಬೇಕು, ವೇದಾಂತ ವಾಕ್ಯದ ಶ್ರವಣ. ಆ ವೇದಾಂತ ವಾಕ್ಯವನ್ನು ಸರಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ಕೋಬೇಕು, ತಿಳ್ಕೋಬೇಕು. ಅದಕ್ಕೆ ಶ್ರವಣ. ಗೊತ್ತಾಯ್ತಾ? ಬೇರೆ ಎಲ್ಲೂ ಬರಲ್ಲ. ಓ ನಮಗೆಲ್ಲ ಮೇಲೆ ಹೇಳ್ತೇವೆ ಆ ಧರ್ಮ ಈ ಧರ್ಮ ಈ ಧರ್ಮ ಇದೆಲ್ಲ ಒಂದೇ ಧರ್ಮ ಅಂತ, ಅವೆಲ್ಲ ಪಾಲಿಟಿಕ್ಸ್. ಆಯಿತಾ? ಆ ಪಾಲಿಟಿಕ್ಸ್ಗೆ ನಂಬಕ್ಕೆ ಹೋಗ್ಬಿಡಿ.
ಶುದ್ಧ ವೇದಾಂತ ಮಾತ್ರ ನಿಮಗೆ ಆತ್ಮಜ್ಞಾನ ಕೊಡ್ತದೆ, ಬೇರೆ ಎಲ್ಲವೂ ದಾರಿ ತಪ್ಪಿಸಿ ಸುತ್ತೋಡಿಸ್ತವೆ. ಕಡೆ ವೇದಾಂತ ಅಂತ ಹೇಳಿದ್ರು ಭಾಳ ಪಂಡಿತ ಇದ್ದಾರೆ, ಭಾಳ ವೇದಾಂತ ಅಂದ್ರೆ ಶಬ್ದ ಅಕ್ಷರ ಅಕ್ಷರ ಹಿಂಡಿ ಅದ ಪ್ರಾಣ ಹಿಂಡಿ ಏನಂತ ಹೇಳ್ತಾರೆ, ಅಲ್ಲೆಲ್ಲ ಸಿಕ್ಕಾಕೊಬಿಡಿ. ಪಂಡಿತರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಆಯ್ತಾ. ಪಂಡಿತರು ಏನು ಮಾಡ್ತಾರೆ, ಒಂದೊಂದು ಅಕ್ಷರದಲ್ಲಿ ಈ ಅಕ್ಷರ ಆ ಅಂದ್ರೆ ಏನು, ಬಿ ಅಂದ್ರೆ ಏನು, ಹೂ ಅಂದ್ರೆ ಏನು, ಪ ಅಂದ್ರೆ ಏನು, ಹಿಂಜಿ 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 ಆ ಅಕ್ಷರಗಳಿಂದ ಪ್ರಾಣ ತೆಗೆದು ನಿಮ್ಗೆ ಕೊಡ್ತಾರೆ, ನಿಮ್ಮ ಪ್ರಾಣ ಹೋಗುತ್ತೆ. ಅಂಥವೆಲ್ಲ ಮಾಡೋಕ್ಕೋಗಬೇಡಿ. ವೇದಾಂತ ಜ್ಞಾನ ಅಂದರೆ ಒಬ್ಬ ಜ್ಞಾನಿಯ ಕೈಯಿಂದ ಕೇಳಬೇಕು, ಅಜ್ಞಾನಿಯ ಕೈಯಿಂದ ಕೇಳಿದ್ರೆ ಆಗಲ್ಲ, ಪಂಡಿತರ ಕೈಯಲ್ಲಿ ಕೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಒಬ್ಬ ಬ್ರಹ್ಮನಿಷ್ಠ ಅಂದ್ರೆ ಆತ್ಮಜ್ಞಾನಿ ಇರಬೇಕು, ಆತ್ಮಜ್ಞಾನಿಯ ಕೈಯಲ್ಲಿ ಕೇಳಬೇಕು. ಆತ್ಮಜ್ಞಾನಿ ನಿಮ್ಗೆ ಗೊತ್ತಾಗೋದು ಹೇಗೆ, ಒಂದು ಸ್ಟ್ಯಾಂಪ್ ಕೊಡ್ತಾರ, ಸರ್ಟಿಫಿಕೇಟ್ ಕೊಡ್ತಾರ, ಅಥವಾ ಏನಾದರು ಮತ್ತೆ ಗೊತ್ತಾಗೋದು ಹೇಗೆ ನಿಮಗೆ? ನೀವು ಆ ವೇದಾಂತ ತಿಳ್ಕೊಬೇಕು, ಆತ್ಮಜ್ಞಾನಿ ಕೈಯಲ್ಲಿ ತಿಳ್ಕೋಬೇಕು. ನಿಮ್ಗೆ ಗೊತ್ತಾಗೋ ಸರ್ಟ್ ಅವ್ರಿಗೆ ಅದು ಏನು ಸರ್ಟಿಫಿಕೇಟ್ ಇದೆ, ಅವ್ರಿಗೆ ಗೊತ್ತಾಗೋದು ಹೇಗೆ ಅವ್ರು ಆತ್ಮಜ್ಞಾನಿ ಹೋದಲ್ಲ ಅಂತ? ಯಾಕೆ ಗೊತ್ತಾಗುತ್ತೆ? ಕಾವಿ ಬಟ್ಟೆ ಹಾಕೊಂಡು ನಂಬಿಕೊಂಡ್ರೆ ಸಿಗಾಗುತ್ತೆ, ಡ್ರೆಸ್ಸಿಂದಲ್ಲ, ಆಯ್ತಾ, ಪಾಂಡಿತ್ಯದಿಂದಲ್ಲ, ಡ್ರೆಸ್ಸು ಪಾಂಡಿತ್ಯದಿಂದಲ್ಲ. ಸೊ ಆತ್ಮಜ್ಞಾನ ಗೊತ್ತಾಗಬೇಕಾದ್ರೆ ಏನು ಲಕ್ಷಣ ಇರಬೇಕು ಅಂತ ಪ್ರಶ್ನೆ. ಯಾರು ಮನುಷ್ಯ ಆತ್ಮಜ್ಞಾನಿ ಹೌದು ಅಲ್ಲ ಅಂತ ಗೊತ್ತಾಗುತ್ತೆ ಹೇಗೆ, ಹೇಗಿರಬೇಕಾ? ಅಲ್ಲ, ಈ ಶ್ರವಣ ಮಾಡ್ಬೇಕಾ ನಿಮ್ಗೆ ಆತ್ಮದಾನಿ ಬೇಕು. ಇದು ಚಿಕನ್ ಬೇಗ ಎಗ್ ಮೊದ್ಲು ಅಂತ, ನೀವು ಶ್ರವಣ ಯಾರತ್ರ ಮಾಡ್ಬೇಕಂತ ಹೇಳಿ ಆತ್ಮದಾನಿ ಹುಡುಕ್ಬೇಕು. ಆತ್ಮದಾನಿ ಗೊತ್ತಾಗುತ್ತೆ ಹೇಗೆ? ನಿಮ್ಗಂತೂ ಗೊತ್ತಿಲ್ಲ ಆತ್ಮದಾನ ಗೊತ್ತಿಲ್ಲ, ನೀವು ನಿಮ್ಗೆ ನಿಮ್ಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಅಲ್ಲಯ್ಯ, ನೀವು ಎಲ್ಲರೂ ಶಿವನ ಕಾಣ್ತಾ, ಅವ್ರು ಎಲ್ಲರೂ ಶಿವನ ಕಾಣ್ತಾ ಅಂತ ಗೊತ್ತಾಗುತ್ತೆ ಹೇಗೆ? ಏನಂದ್ರೆ ಈಗ ಬೇರೆ ಬೇಡ ನಂದು ತಗೊಳ್ತೀನಿ. ಈಗ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಸಣ್ಣವಳಿದ್ದಾಗಿಂದ ನೋಡ್ತಾ ಇದ್ದೆ, ಮನೆಗೆ ಗುರುಗಳು ಬರ್ತಿದ್ರು ಹೋಗ್ತಿದ್ರು ಎಲ್ಲ, ಅದು ಬೆಳೆದ್ಮೇಲೂ ಅದೇ ರೀತಿ ಬರ್ತಿದ್ರು ಹೋಗ್ತಾ ಇದ್ರು, ನಾನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ, ಕಣ್ಣು ಅಬ್ಸರ್ವ್ ಮಾಡ್ತಿತ್ತು. ಹಿಂಗೆ ಅವ್ರು ಪೂಜೆ ಮಾಡೋದು ಮಾಡಿಸ್ಕೊಳ್ಳೋದು ಅವರು ಎಲ್ಲದೂ ನೋಡ್ತಾ ಇರ್ತಿದ್ದೆ. ಸೊ ಆ ಬರ್ತಾ ನೀವು ಸಿಕ್ಕ್ರಿ, ನೀವು ಸಿಕ್ಕಮೇಲೆ ಅವ್ರ ಲೈಫನ್ನು ಪ್ರೋಗ್ರೆಸ್ ನೋಡ್ತು, ಬಾಡಿ ಮೈಂಡ್ ಅಲ್ಲೇ ಇದೆ ಅದು. ಮತ್ತೇನಾದ್ರು ವೇದನೆ ಬಂತು, ಏನಾದ್ರು ಒಂದು ಇದು ಬಂತು, ದೇವರಿಲ್ಲ ಅನ್ನೋದು, ಅದಿಲ್ಲ ಅನ್ನೋದು, ಇದಿಲ್ಲ ಅನ್ನೋದು, ಆ ನನ್ನ ಜೀವನದ ಅಷ್ಟೇ ಇದು ಹೇಳ್ತಿರೋದು, ಬೇರೆದು ನಂಗೆ ಗೊತ್ತಿಲ್ಲ. ಪ್ರಶ್ನೆ ಕಾಮನ್ ಆಗಿನೂ ಗೊತ್ತಿಲ್ಲ ಈಗ ನನ್ನದು. ಆವಾಗ ನೀವು ಸಿಕ್ಕ್ರಿ, ನಿಮ್ಮಿಂದ ಒಂದು ಜೀವನ ನಿಮಗೆ ಒಂದು ಶರಣಾಗಿ ಒಂದು ನಡೀತಾ ಇತ್ತು ಜೀವನ. ಆವಾಗ ಅದನ್ನು ಅಬ್ಸರ್ವ್ ಮಾಡ್ತಾ ಇತ್ತು ಮೈಂಡ್ ಮತ್ತು ಇಂಟೆಲೆಕ್ಟ್. ಅಲ್ಲೇನು ಸಾಮಾನ್ಯವಾದ ಗುರುಗಳು ಬಂದಾಗ ಏನು ನಡೆಯುತ್ತೆ ಅಲ್ಲಿ ತುಂಬ ಕೇಳ್ತಾ ಇದ್ದಿದ್ದು. ಈಗ ನೀವು ನಮ್ಮ ಜೀವನಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಏನಾಗ್ತಾ ಇತ್ತು, ಪ್ರೂವ್ ಸಿಗ್ತಾ ಪ್ರೂವ್ ಆಗ್ತಿತ್ತು ಏನೋ ಮೈಂಡ್ ಮತ್ತು ಇಂಟೆಲೆಕ್ಟ್ ಮತ್ತು ಬೇರೆ ಯಾರ್ದೂ ಅಲ್ಲ, ಕಂಪ್ಯಾರಿಸನ್ ಅಲ್ಲ ಏನೂ ಅಲ್ಲ. ಎಲ್ಲೋ ಒಂದು ಕಡೆ ಅದೇ ಪ್ರಮೇಯ ಇಲ್ಲಿ ಬಂದಾಗ ಇಲ್ಲಿ ಏನಾಗ್ತಾ ಇತ್ತು, ಡೆವಲಪ್ ಆಗ್ತಾ ಇತ್ತು. ಡೆವಲಪ್ ಏನಾಗ್ತಾ ಇತ್ತು ಅಂದರೆ ಇಂಟೆಲೆಕ್ಟ್ ಪಾರ್ಟಲ್ಲಿ ಡೆವಲಪ್ ಆ ಕಸ ಇರೇಸ್ ಆಗ್ತಾ ಇತ್ತು, ಕ್ಲಾರಿಟಿ ಸಿಗ್ತಾ ಇತ್ತು. ಎಲ್ಲಿ ಹೋದರೂ ಯಾವುದೇ ಸಂದರ್ಭ ಬಂದರೂ ಏನೇ ವಿಶೇಷತೆ ಆದ್ರೂ ಅಲ್ಲೇನಾಗ್ತಿತ್ತು ಸಾಮಾನ್ಯವಾಗಿ ಎಲ್ಲರದು ನೋಡಿದಾಗ, ಎಲ್ಲರದು ಅಂದರೆ ಫ್ಯಾಮಿಲಿ ಇದ್ರಲ್ಲ, ನಂಗೆ ಬೇರೆ ಇದಿಲ್ಲ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಇದರಲ್ಲಿ ಒಂಥರ ಯಾವುದೋ ಒಂದು, ಈಗ ನೀವು ಹೇಳ್ತಾ ಹೋದಂಗಿಲ್ಲ, ಯಾವುದೋ ಮ್ಯಾಜಿಕ್ಕಿಗೆ ಗುರಿ ಹಾಕ್ಕೊಂಡು ಅಥವಾ ಇಲ್ಲಿ ಹೋಗಿ ನಮಸ್ಕಾರ ಮಾಡಿಬಿಟ್ರೆ ತಕ್ಷಣ ಚೇಂಜ್ ಆಗ ಆ ಒಂದು ಇದ್ರಲ್ಲಿ ಹೋಗ್ತಾ ಇದ್ದ. ನೀವು ನಿಮ್ಮಿದ್ರಲ್ಲಿ ಹೋದಾಗ ಹಂಗೇನು ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ತೆಗೆದು 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 ಹಾಕಿದ್ಮೇಲೆ ಏನಾಯ್ತಂದ್ರೆ ಓ ಇದು. ಆಮೇಲೆ ಈಗ ಒಂದು ಆಫ್ಟರ್ ಒನ್ 10 ಇಯರ್ಸಿಗೆ ಒಂದು ಸ್ಟೇಬಲ್ ಆಯ್ತು ಅದು. ಓ ಇದು 10 ಇಯರ್ಸ್, 7 to 8 ಇಯರ್ಸ್ ಬೇಕಾಯ್ತು ಗುರುಜಿ, ಅಲ್ಲಿ ತನಕ ಮತ್ತೆ ಓ ಇದು ಹಿಂಗ ಮತ್ತೆ ತಾಳೆ ಹಾಕ್ತಾ ಇತ್ತು, ಅದು ಹಾಕೇ ಹಾಕ್ತು. ಅದಾದ್ಮೇಲೆ ಒಂದು 8 ಇಯರ್ಸ್ ಆದ್ಮೇಲೆ ಒಂದೇನಾಗ್ತಾ ಬಂತು, ಸ್ಟೆಬಿಲಿಟಿ ಬರೋಕ್ ಶುರು ಆಯ್ತು. ಯಾವಾಗ ಮೈಂಡಿಗೆ ಸ್ಟೆಬಿಲಿಟಿ ಬಂತು ಅದು ಹಾರಕ್ ಶುರು ಮಾಡಲಿಲ್ಲ. ಅದು ಎಷ್ಟು ಕೊಡ್ತಾ ಹೋಗುತ್ತೆ ಅಂದರೆ ನೇಚರು, ಪ್ರಕೃತಿ ಅದನ್ನ ಪ್ರೂವ್ ಮಾಡ್ಕೊಂಡು ನಮಗೆ ಮತ್ತು ಎಲ್ಲೂ ಎಲ್ಲೂ ಅದು ಡೌಟೇ ಇಲ್ಲ ಆ ಲೆವೆಲಿಗೆ ತೊಗೊಂಡೋಗುತ್ತೆ ಗುರುಜಿ. ಅಲ್ಲಿ ಏನಾಗುತ್ತೆ, ಹಾಂ ಇದು ಆತ್ಮಜ್ಞಾನ. ಯಾಕಂದರೆ ಈಗ ನಮಗೆ ಇನ್ನೂ ತುಂಬ ಎಕ್ಸ್ಪೋಜರ್ ಇದೆ,
ಹಿಂದೆ ಆದರೆ ನಾನು ಇಲ್ಲೇ ಇದ್ದೆ, ಇದೇ ಊರಲ್ಲಿ ಹೋದ್ಗಿ ಅಷ್ಟೇ ಗುರುಗಳು ನೋಡೋವಂಥ ಪರಿಸ್ಥಿತಿ ಇತ್ತು. ಈಗ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ನಾವು ನೀಟಾಗಿ ಗ್ಲಾನ್ಸ್ ಮಾಡ್ಬೋದು, ಇದು ಆತ್ಮಜ್ಞಾನ ಕೊಡುವಂಥದ್ದು, ಇದು ಎಲ್ಲೋ ಒಂದು ಕಡೆ ಥಾಟ್ಸನ್ನು ಇದು ಮಾಡಿ ಇರೇಸ್ ಮಾಡಿ ಕ್ಲಿಯರ್ ಕೊಡುತ್ತೆ ಅನ್ನೋ ಒಂದು ಇದು ನನ್ನ ಜೀವನದ. ನೀವು ಕೇಳಿದ್ದು ಕ್ರೇಕನ್ ಜೀವನದ ಹೇಳಿದ್ದೀನಿ ಗುರು. ಅವರು ಆತ್ಮ ಬಿಟ್ಟು ಬೇರೆ ಮಾತಾಡಲ್ಲ ಅಂತ ಆತ್ಮಜ್ಞಾನಿಗಳು. ಅಂಡ್ ದೇ ಕ್ರಶ್ ಯು ಡೌನ್ ಫ್ರಮ್ ದ ಗ್ರೇಟ್ ಪರ್ಸನಾಲಿಟಿ ಟು ನಥಿಂಗ್. ನಾನು ಏನೋ ಏನೋ ಅಂತ ತಿಳ್ಕೊಂಡ್ರೆ ಎಲ್ಲ ಅಂತ ಹೇಳಿದ್ ನೆಲಕ್ಕೆ ನೋಡಿಗಿಸ್ತಾರೆ. ನಾನು ಕುಂಬಳಕಾಯಿ, ನಾನು ಬದನೆಕಾಯಿ, ನಾನು ತೆಂಗಿನಕಾಯಿ, ತೆಂಗಿನಕಾಯಿ ಕಸ ಎಲ್ಲ ತೆಗೆದಾಕ್ತಾರೆ. ಸೊ ಆತ್ಮಜ್ಞಾನ ಅಂದ್ರೆ ನೋಡಿಪ್ಪ ಸಮಸ್ಯೆ ಅಂದ್ರೆ ನೋಡಿ ನಮ್ಗೆ ಇದೇನಂದ್ರೆ ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ ಅಂತ ಗೊತ್ತ. ಅದು ಮದುವೆ ಆದ್ರೂ ಹುಚ್ಚು ಹಿಡಿಯೋದು ಅದು ಬೇರೆ ಕೆಲಸ. ಇಲ್ಲಿ ಏನಂದ್ರೆ ಆತ್ಮಜ್ಞಾನ ಅಂದ್ರೆ ಗುರುಗಳು ಸಿಗದೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆಯ್ತಾ, ಸಮಾಧಾನ ಆದ್ರೆ ಆಗ್ಲಿಕ್ಕೆ ಸರಿಯಾದ ಗುರುಗಳು ಸಿಗ್ತಾರೆ. ಈಗ ಪ್ರಶ್ನೆ ಅಂದ್ರೆ ನಮ್ಮನ್ನು ಗುರುಗಳನ್ನು ಗುರುತಿಸಬೇಕಾದ ಯೋಗ್ಯತೆ ಬೇಕಲ್ಲ, ನಮ್ಮನ್ನು ಗುರುಗಳನ್ನು ಗುರುತಿಸಬೇಕಾದ ಯೋಗ್ಯತೆ ಇರಬೇಕು. ಏನ್ ಯಾರು ಗುರುಗಳು ಇರ್ತಾರೆ, ಹೇಗಿರ್ತಾರೆ, ಏನ್ ಗೊತ್ತು? ನಾವು ಬರೀ ವೇಷ ಭೂಷಣ ಭಾಷೆ ಅದರಿಂದ ಹೋಗ್ತೇವೆ. ಆದ್ರೆ ಆತ್ಮಜ್ಞಾನಿ ಆದ ಗುರುಗಳು ಒಂದು ಅಂದ್ರೆ ವಿಶೇಷ ಅಂದ್ರೆ ಅವ್ರ ಹತ್ರ ಆ ಸೈಲೆನ್ಸ್ ಇರ್ತದೆ, ಶಾಂತಿ ಇರ್ತದೆ. ಆ ಶಾಂತಿ ನಮಗೂ ಸ್ವಲ್ಪ ಅನುಭವ ಆಗಲಿ ಶುರು ಆಗುತ್ತೆ. ಆಯ್ತಾ, ಪವಾಡಗಳಲ್ಲ, ಮ್ಯಾಜಿಕ್ ಅಲ್ಲ, ಕಡೆಗೆ ಭಗವಂತ ಅಲ್ಲ, ಶಾಂತಿಯನ್ನು ಈ ಕ್ಷಣ ಇಲ್ಲೇ ಅನುಭವಿಸಬಹುದು ಅನ್ನೋ ಒಂದು ಅರಿವು ಬರಲಿಸುವಾಗುತ್ತೆ. ಸತ್ತ ಮೇಲೆಲ್ಲ ಈ ಕ್ಷಣದಲ್ಲಿ ಒಬ್ಬ ಜ್ಞಾನಿಯಾದ ಗುರುವಿನ ಸನ್ನಿಧಿಯಲ್ಲಿ ಶಾಂತಿ ಅನುಭವ ಆಗಿಸುವಾಗುತ್ತೆ. ಅದು ಮುಖ್ಯ. ಆಯಿತಾ, ಕಡೆಗೆ ಅದನ್ನು ಮಾಡಿ ಶಾಂತಿ, ಇದನ್ನು ಮಾಡಿ ಶಾಂತಿ, ಈ ಪ್ರಾಕ್ಟೀಸ್ ಮಾಡಿ ಶಾಂತಿ ಅಲ್ಲ, ಇರುವಿಕೆಯೇ ಶಾಂತಿ. ಅರ್ಥ ಆಯ್ತು ನಿಮಗೆ? ಸೊ ನಾನು ಈಗ ನಿಮ್ಗೆ ಹೇಳಿದೆ, ಒಂದು ಲಕ್ಷ ಸಲ ಜಪ ಮಾಡಿ ಬನ್ನಿ, ನಿಮ್ಗೆ ಶಾಂತಿ ಸಿಗುತ್ತೆ ಅಂತ. ಅವಾಗ ಏನಾಗುತ್ತೆ, ನೀವು ಮಾಡುವುದರಿಂದ ಶಾಂತಿ, ಮಾಡುವುದರಿಂದ ಶಾಂತಿ ಅಲ್ಲ, ಇರುವಿಕೆಯಿಂದ ಶಾಂತಿ. ನಾನೀಗ ನಿಮ್ಮ ಪ್ರೀತಿಗೆ ಅಬ್ಸರ್ವ್ ಮಾಡುವಾಗ ಹೇಳ್ಬೋದು, ಆ ಜಪ ಮಾಡಿ, ಪ್ರೀತಿ ಅಬ್ಸರ್ವ್ ಮಾಡಿ, ಅವಾಗ ಏನಾಗುತ್ತೆ, ನೀವು ಮಾಡ್ತಾ ಇದ್ದೀರಾ, ಉಸಿರು ತಕ್ಷಣ ನಡೀತಾ ಇದೆ, ನಿಮ್ಮ ಇರುವಿಕೆಯೇ ಶಾಂತಿ. ಇರುವಿಕೆಯನ್ನು ಮಾಡುವುದರಿಂದ ಶಾಂತಿ ಅಲ್ಲ, ಗೊತ್ತಾಯ್ತಾ? ಯಾಕಂದ್ರೆ ನಿಮ್ಮ ಸ್ವಭಾವವೇ ಶಾಂತ ಸ್ವರೂಪ, ಅದನ್ನು ನೀವು ಗಮನಿಸ್ತಾ ಇಲ್ಲ. ನೀವು ಇನ್ನೇನು ಮಾಡಿ ಹೋದ್ರೆ ಇನ್ನೇನು ಮಾಡಿ ಕೈ ಸಿಕ್ಕಾಕೊಡ್ತೀರಾ. ಸೊ ಆ ಜ್ಞಾನಿಯಾದ ಗುರುವಿನ ಇರುವಿಕೆಯಿಂದ ಶಾಂತಿ ಸಿಗ್ತದೆ, ನಿಮ್ಮ ಇರುವಿಕೆಯಿಂದ ನಿಮಗೆ ಶಾಂತಿ ಸಿಗುವಾಗ ಮಾಡ್ತಾರೆ ಅವರು, ಇನ್ನೇನು ಮಾಡೋದ್ರಿಂದಲ್ಲ. ಯಾರು ಜ್ಞಾನಿಯಲ್ಲ ಗುರುಗಳು, ಅವ್ರದ್ದು ಏನಾಗುತ್ತೆ, ನೀವು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ರಮಣ ಮಹರ್ಷಿಗಳು ಹೇಳ್ತಾರೆ ಅಂಥವ್ರಿಗೆ, ರಮಣ ಮಹರ್ಷಿಗಳು ಯಾರು ಶಿಷ್ಯರಿಗೆ ಅದು ಮಾಡು ಇದು ಮಾಡು ಅಂತ ಹೇಳ್ತಾರಲ್ಲ, ರಮಣ ಮಹರ್ಷಿಗಳು, ನಾನು ಹೇಳಿದಲ್ಲ, ಅವರು ಸಾಕ್ಷಾತ್ ಯಮಧರ್ಮರಾಯ ಆ ಗುರುವಿನ ರೂಪದಲ್ಲಿ ಬಂದಂತ, ನಿಮ್ಮ ಪ್ರಾಣ ಹಿಂಡಿಬಿಡ್ತಾರಂತ, ಅದು ಮಾಡು ಇದು ಮಾಡು ಅಂತ. ಆಲ್ರೆಡಿ ಆ ಗುರುಗಳ ಹತ್ರ ಬರೋದೇ ಆಗಿ ಎಲ್ಲ ಸುಸ್ತಾಗಿ, ಜೀವನದಲ್ಲಿ ಸುಸ್ತಾಗಿ ಬಂದಿಲ್ಲ, ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ರೆ. ನೀವು ಗುರುಗಳ ಹತ್ರ ಹೋಗ್ಬೇಕಾದ್ರೆ ಜೀವನದ ಸುಸ್ತಾಗ್ಬಿಟ್ಟು ಅಯ್ಯೋ ನನಗೆ ಈಗ, ಅವಾಗ ಏನಾಗುತ್ತೆ, ನೀವು ಅದು ಮಾಡು ಇದು ಮಾಡಿದ್ರೆ ನಿಮ್ಮ ಪ್ರಾಣ ಇನ್ನೂ ಅದು ಆ ಪೂಜೆ ಮಾಡು ಈ ಹೋಮ ಮಾಡೋದ್ರೆ ನಿಮ್ಮ ಮನಸ್ಸು ಎಲ್ಲೆಲ್ಲ ಬೇರೆ ಕಡೆ ಹೋಗ್ತದೆ, ಅದಕ್ಕೂ ಇನ್ನೂ ಕಷ್ಟಪಟ್ಟು ಶುರು ಮಾಡ್ತದೆ. ಅದಕ್ಕೆ ರಮಣ ಮಹರ್ಷಿಗಳು ನಾನು ಹೇಳ್ದು, ಯಮಧರ್ಮರಾಯ ಸಾಕ್ಷಾತ್ ಗುರುವಿನ ರೂಪದಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ರಮಣ ಮಹರ್ಷಿಗಳು ಹೇಳಿದ್ರೆ ಒಬ್ಬ ಸದ್ಗುರು ಅಥವಾ ಒಬ್ಬ ಜೀವನ್ಮುಕ್ತ ಒಬ್ಬ ಗುರು ಅಂತ ಹೇಳಿದ್ರೆ ಅವನ ಸನ್ನಿಧಿಯಲ್ಲಿ ನಿಮಗೆ ಸನ್ನಿಧಿಯಲ್ಲಿ ಇರುವಿಕೆಯಿಂದಲೇ ಶಾಂತಿ ಬರಿಸುವಾಗುತ್ತೆ ಅಂತ. ಆ ಮಾತು ಕೇಳಿದಾಗ ಇರುವಿಕೆಯಿಂದ ಶಾಂತಿ ಬರ್ತದೆ, ಅದು ಆಮೇಲೆ ಮಾಡಿ ಅಲ್ಲ, ಆ ಇರುವಿಕೆಯಿಂದ ಶಾಂತಿ ಬರಿಸುವಾಗುತ್ತೆ. ಸ್ಪಷ್ಟ ಮನಸ್ಸು ತಿಳಿಯಾಗಿ ಮನಸ್ಸಿನ ಕಾಲ ಇರುವಿಕೆಯಿಂದ, ಮಾಡುವುದರಿಂದ ಅಲ್ಲ. ಯಾರು ಮಾಡುವುದರಿಂದ ಶಾಂತಿ ಬರುತ್ತೆ ಅವರು ಸದ್ಗುರು ಅಲ್ಲ, ಗೊತ್ತಾಯ್ತಾ? ಕಡೆಗೆ ಆ ಗುರುಗಳು ಈ ಡ್ರೆಸ್ಸು ಈ ವೇಷ ಬಣ್ಣ ಹಾಕೋ ಅಗತ್ಯ ಇಲ್ಲ, ಹಾಕಲ್ಲ ಅವರು. ಹಾಗಾಗ್ಬಿಟ್ಟು ಒಬ್ಬ ನಿಜವಾದ ಆತ್ಮಜ್ಞಾನಿ ಗುರು ಕಣ್ಣಿಗೆ ಕಾಣೋದು ಭಾಳ ಕಷ್ಟ, ಯಾಕಂದ್ರೆ ನಮ್ಮ ಕಣ್ಣು ಕಾಣೋದು ಬರೀ ಬಣ್ಣನೇ, ಬಣ್ಣ ವೇಷಗಳನ್ನ ನೋಡ್ತದೆ. ಕಡೆಗೆ ಇಲ್ಲ ಇಲ್ಲ ಅವ್ರಿಗೆ ಪಾಂಡಿತ್ಯ ಇದೆ, ಪಾಂಡಿತ್ಯ ನೋಡ್ತಾ ಓ ಅವರ ನೀವು ಯಾವ ಅಂತ ಹೇಳ್ತಾರೆ, ಇವನು ಯಾವುದೂ ಇಲ್ಲ, ಇರುವಿಕೆಯೇ ಮುಕ್ತಿ, ನಾನು ಹೇಗಿದ್ದೇನೆ ನಾನಾಗಿ ಇರುವುದೇ ಮುಕ್ತಿ, ಅದನ್ನು ತಿಳ್ಕೊಳ್ಳೋರು ಗುರುಗಳು, ಅವ್ರಿಗೆ ಬ್ರಹ್ಮಜ್ಞಾನ ಇದ್ದವರು. ಇನ್ನೂ ಏನಾಗಬೇಕಂತ ಅವ್ರು ಏನು ನೀನು ಇವತ್ತು ಜೀವ ಆಗಿದೆಯಪ್ಪ ಬ್ರಹ್ಮ ಆಗಬೇಕು ಅಂತ ಹೇಳ್ಕೊಂಡ್ರೆ ಅವಳು ಅಲ್ಲ, ಯಾಕಂದ್ರೆ ನೀನು ಆಗಬೇಕು, ನೀನು ಈಗ ಆಗಿದ್ದೀಯ ಅದನ್ನು ಗುರುತಿಸು. ಅರ್ಥ ಆಯ್ತೇನಪ್ಪ?
ನೀವು ಏನಾಗಿದ್ದೀರಾ ಅದನ್ನು ಗುರುತಿಸ್ಲಿಕ್ಕೆ ಸಹಾಯ ಮಾಡೋರೇ ಗುರು ಸದ್ಗುರು. ಅವ್ರಿಗೆ ಆ ಜ್ಞಾನ ಇಲ್ದಿದ್ರೆ ನಿಮ್ಮನ್ನು ಗುರುತಿಸ್ಲಿಕ್ಕೆ ಸಾಧ್ಯ, ಅವ್ರು ನಿಮ್ಮನ್ನು ಗುರುತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರು ನಿಮ್ಮನ್ನು ಬೇರೆ ಏನೋ ಮಾಡಿ ಅದು ಮಾಡು ಇದು ಮಾಡೋದು ದಾರಿ ತರಿಸ್ಬಿಡ್ತಾರೆ, ದಾರಿ ಬೇರೆ ಎಲ್ಲ ಸುತ್ತೋಗಿದ್ರೆ. ಓಕೆ, ಪ್ರಪಂಚ ಏನಾಗಿದೆ ಇದು ಅದು ಹಾಗೆ ಆಗಿಬಿಡುತ್ತೆ. ಜನರಿಗೆ ಏನಾಗುತ್ತೆ, ಆ ಪವಾಡ ಬೇಕು ಈ ಪವಾಡ ಬೇಕು ಅಂತ ಆತ್ಮಜ್ಞಾನ ಬಿಟ್ಟು ಬೇರೆ ಎಲ್ಲ ಕಣ್ಣಿಗೆ ಕಾಣ್ತದೆ. ಕಡೆಗೆ ಮೊದಲನೇದು ಅವನು ಗುರುವಿಗೆ ಅವನಿಗೆ ಆತ್ಮಜ್ಞಾನ ಇರಬೇಕು, ಅವನು ಬ್ರಹ್ಮನಿಷ್ಠ ಆಗಬೇಕು. ಕಡೆಗೆ ಅವನು ಅವನ ಆತ್ಮಜ್ಞಾನ ಇದ್ರೆ ಪ್ರಯೋಜನ ಸಾಕಲ್ಲ. ಆ ಆತ್ಮಜ್ಞಾನ ನಿಮಗೆ ಬರಬೇಕಾದ್ರೆ ನಿಮಗೆ ಅದನ್ನು ಆ ರೀತಿ ಹೇಳುವ ಶಕ್ತಿ ಬೇಕು. ಅಂದರೆ ಅದನ್ನು ಬಿಡಿಸಿ 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 ಆ ಕ್ಲಿಷ್ಟವಾದ ವಿಷಯವನ್ನು ಬಿಡಿಸಿ 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 ಸರಳ ಮಾಡಿ ನಿಮಗೆ ಆ ಮಗುವಿಗೆ ತಾಯಿ ಅದು ಅನ್ನ ಎಲ್ಲ ಗಟ್ಟಿಯಾಗಿರ್ತದೆ ಅದನ್ನು ಮಾಡಿ ಆ ಮಗುವಿಗೆ ಜೀರ್ಣ ಆಗುವಾಗಿ ಮಾಡ್ತಾರೆ. ಅದೇ ರೀತಿ ಆ ವಿಷಯವನ್ನು ಆತ್ಮಜ್ಞಾನದ ವಿಷಯವನ್ನು ಬಿಡಿಸಿ 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 ನಿಮಗೆ ಜೀರ್ಣ ಆಗುವಾಗ ಹೇಳಲಿಕ್ಕೆ ಬರಬೇಕು. ಹೇಳಲಿಕ್ಕೆ ಬಂದಿಲ್ಲ ಅವ್ರಿಗೆ ಜ್ಞಾನ ಇರ್ಬೋದು, ಆದರೆ ಅವರ ಅಂಥವ್ರೇನಾಗುತ್ತೆ ಸಂತರು ಅಂತ ಹೇಳ್ತಾರೆ, ಮಹಾತ್ಮರು ಅಂತ ಹೇಳ್ತಾರೆ. ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ನಿಮಗೆ ಶಾಂತಿ ಸಿಗುತ್ತೆ, ಆ ಕಡೆ ನನಗೇನೋ ಒಳ್ಳೇದಾಯ್ತು ಹೇಳ್ಕೊಂಡು ತಿರುಗಾಡ್ತೀರ, ಜ್ಞಾನ ಬರೋಲ್ಲ ಗೊತ್ತಾಯ್ತಾ. ಕಡೆಗೆ ನೀವು ಆತ್ಮಜ್ಞಾನ ಬರಬೇಕಾದ್ರೆ ಆತ್ಮಜ್ಞಾನ ಗುರುವಿನ ಎದುರುಗಡೆ ಕೂತ್ಕೊಂಡು ಕಲಿಬೇಕು. ಆ ಪುಸ್ತಕ ಓದಿ ಅವರ ವೀಡಿಯೋ ನೋಡಿ ಕಲಿಯೋಕೆ ಆಗೋದಿಲ್ಲ, ಅದು ಎದುರುಗಡೆ ಎದುರುಗಡೆ ಆಗಬೇಕು. ಯಾಕಾಗಬೇಕು? ಶ್ರವಣ ಆಗಬೇಕು. ಹಾಂ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಪರಿಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ, ಒಬ್ಬ ಆತ್ಮಜ್ಞಾನಿಯ ಗುರುವಿಗೆ ಶರಣಾಗತಿ ಆಗಬೇಕು. ಓಕೆ, ಶರಣ ಕಾಲು ನಮಸ್ಕಾರ ಮಾಡೋದಂತಲ್ಲ, ಶರಣಾಗತಿ ಅಂದರೆ ಹೇಳಿದ ವಿಷಯವನ್ನು ಕೇಳಿದ್ರು. ಇದನ್ನು ನಾನೇ ಹೇಳಿದ್ದು ಸರಿ ಅಂತ ಹೇಳ್ಕೊಂಡು ನಾನು ಆ್ಯಕ್ಚುಲಿ ನಮಗೆ ಎಷ್ಟಿರುವ 100 ಜನ ಶಿಷ್ಯರಲ್ಲಿ ಹಲವಾರು ಶಿಷ್ಯರು ಗುರುವಿಗೆ ಉಪದೇಶ ಮಾಡ್ತಾರೆ ಹಾಗಿರಬೇಕು ಹೀಗಿರಬೇಕಂತ. ಅಂಥವ್ರು ಶಿಷ್ಯರು ಇದ್ದಾರೆ ನಮಗೆ, ಹೀಗೆ ಮಾಡಬೇಕಾಗಿತ್ತು ನೀವು ಹಾಗೆ ಮಾಡಬೇಕಂತ ಉಪದೇಶ ಮಾಡೋರು. ಗುರು ಹೇಳಿದ ಮಾತು ಕೇಳಲ್ಲ ಅವರಿಗೆ, ಅದು ಸರೆಂಡರ್ ಅಲ್ಲ. ಇಲ್ಲ ನಾನು ಸರೆಂಡರ್ ಮಾಡಿದ್ದೇನೆ ಬಂದು ನೀವು ಹೀಗೆ ಮಾಡಿ ಅಂತ ಹೇಳೋದು ಅದಲ್ಲ. ತದ್ವಿದ್ಧಿ ಪ್ರಣಿಪಾತೇನ ಸರೆಂಡರ್, ಪರಿಪ್ರಶ್ನೇನ ಪ್ರಶ್ನೆ ಕೇಳಬೇಕು, ಎಂಥದ್ದು ವಿಷಯ ಅಲ್ಲ ರೀ ನನ್ನ ಅಷ್ಟು ಹಾರೋಸ್ಕೋಪಲ್ಲಿ ಹೀಗಿದೆ, ಮುಂದೆ ನಾನು ಏನು ಹೋಮ ಮಾಡಬೇಕು ಏನು ಶಾಂತಿ ಮಾಡಬೇಕು, ಆತ್ಮಜ್ಞಾನದ ಪ್ರಶ್ನೆಗಳನ್ನು ಕೇಳಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಾಗೆ ಅಲ್ಲ ನಾನು ಇದೆಲ್ಲ ಸರಿ ನಾನು ನನ್ನ ಗಂಡನೊಟ್ಟಿಗೆ ಡೀಲ್ ಮಾಡಿದಾಗ ನನ್ನ ಹೆಂಡತಿಯೊಟ್ಟು ಡೀಲ್ ಮಾಡಿದೆ, ಅದು ವ್ಯವಹಾರ ಜ್ಞಾನ, ಅದು ವ್ಯವಹಾರ ಜ್ಞಾನ ಅಲ್ಲ ಅದು ಆತ್ಮಜ್ಞಾನದಲ್ಲಿ. ಆತ್ಮಜ್ಞಾನದ ಪ್ರಶ್ನೆ ಕೇಳಬೇಕು. ಕಡೆಗೆ ಗುರುಗಳು ಬಾಬಾ ಏನು ನಿಮಗೆ ನಿಮ್ಮ ಕರುಣೆಯಿಂದ ಏನಾದರೂ ಹೇಳ್ಕೊಡುವ ಅದೇನು ಪ್ರಶ್ನೆ, ಆತ್ಮಜ್ಞಾನದ ಪ್ರಶ್ನೆ. ಇಲ್ಲದ್ರೆ ಗುರುಗಳ ಹತ್ರ ಯಾವ ತಲೆ ಹರಟೆ ಪ್ರಶ್ನೆಗಳಾದ್ರೆ ಕೇಳೋದೇ ಜಾಸ್ತಿ ಗೊತ್ತಾಯ್ತಾ. ಇದು ನಾನೀಗ ನಿಮ್ಗೆ ಕ್ಲಾಸ್ ಮಾಡಿದ್ನಲ್ಲ, ಈ ಕ್ಲಾಸ್ 10 ಕ್ಲಾಸ್ ಬೇಕಾಗಿಲ್ಲ, ನಿಜವಾಗಿ ನೀವು ಪಕ್ವ ಆಗಿ ಬಂದರೆ ನಿಮ್ಗೆ 1 ಕ್ಲಾಸ್ ಸಾಕು, ನಿಮ್ಮನ್ನು ಪಕ್ವ ಮಾಡ್ಲಿಕ್ಕೆ 9 ಕ್ಲಾಸು ಕಸ ತೆಗಿಲಿಕ್ಕೆ. ಇನ್ನೂ ನಿಮಗೆ ನಿಮ್ಮ ಪರವಾಗಿಲ್ಲ, ಬೇಟ್ರ ರೇಖಾದ್ರೆ 2 ವರ್ಷ ಬೇಯಿಸ್ಕೊಡ್ತೀರಾ, ಸ್ವಲ್ಪ ಬೇಗ ಆಗುತ್ತೆ 3 ವರ್ಷ. ಇಲ್ದಿರ ನಮ್ಗೆ ವರ್ಷ ಗಟ್ಟಲೇಬೇಕು ಸ್ಟೂಡೆಂಟ್ ನಾನು ತಯಾರು ಮಾಡಲಿಕ್ಕೆ ಸಾಕು, ಆಮೇಲೆ ಜ್ಞಾನ ಆಯ್ತಾ. ಪರಿಪ್ರಶ್ನೆ ಏನ ಪರಿಸೇವೆಯ, ಸೇವೆ ಮಾಡಬೇಕು. ಗುರುಗಳ ಸೇವೆ ಮಾಡೋದ್ರೆ ಏನು? ಹಾ, ಗುರುಗಳ ಸೇವೆ ಮಾಡೋದ್ರೆ ಕಾಲು ಒತ್ತೋದು, ಕುತ್ತಿಗೆ ಒತ್ತೋದು, ಕೈ ಒತ್ತೋದು ಅಲ್ಲ. ಗುರುಗಳ ಸೇವೆ ಅಂದರೆ ಗುರುಗಳು ಯಾವುದರ ಸೇವೆ ಮಾಡ್ತಾರೆ ಅದನ್ನು ಸೇವೆ ಮಾಡಬೇಕು. ಗುರುಗಳ ಸೇವೆ ಮಾಡ್ತಾರೆ ಯಾವುದು, ಯಾರು ಸೇವೆ ಮಾಡ್ತಾರೆ? ಜ್ಞಾನದ ಸೇವೆ ಮಾಡ್ತಾರೆ, ಜ್ಞಾನದ ಸರ್ವಿಸ್ ಮಾಡ್ತಾರೆ. ಆ ಜ್ಞಾನದ ಸೇವೆಯಲ್ಲಿ ನೀವು ಭಾಗವಹಿಸಿದ್ರೆ ಯಾವುದೋ ರೀತಿಯಲ್ಲಿ ನೀವು ಉದ್ದಾರ ಆಗ್ತೀರ. ಅರ್ಥ ಆಯ್ತಾ? ಜ್ಞಾನದ ಸೇವೆಯಲ್ಲಿ ಭಾಗವಹಿಸಿದ್ರೆ ಏನು? ಶ್ರವಣ ನಾನು ಕೇಳ್ಬೋದು, ಮನನ ಅರ್ಥ ಮಾಡ್ಕೋಬೋದು, ದಿದಿಧ್ಯಾಸ ಮಾಡ್ಕೋಬೋದು, ಇಲ್ಲ ನಾನು 4 ಜನಕ್ಕೆ ಹೇಳ್ಕೊಡ್ಬೋದು, ನೀವು 4 ಜನಕ್ಕೆ ಹೇಳ್ಕೊಡ್ಬೋದು, ನಿಮ್ಮ ಕೈಲಾಗ್ತದೆ. ಓಕೆ, ಅವಾಗ ಏನಾಗುತ್ತೆ, ಜ್ಞಾನದ ಸೇವೆ ಆಗುತ್ತೆ. ಅವಾಗ ಪುನಃ ಪುನಃ ನಿಮ್ಮ ಜ್ಞಾನದಲ್ಲಿ ಇರ್ತೀರ. ಇಲ್ಲ ನೀವು ಇಂಥ ಜ್ಞಾನ ಯಾತ್ರೆಗಳು ನೀವು ಭಾಗವಹಿಸ್ಬೋದು, ಸರ್ವಿಸ್ ಮಾಡ್ಬೋದು. ಈಗ ಗಾಯತ್ರಿ ಬರ್ತಾರೆ, ಸರ್ವಿಸ್ ಮಾಡ್ತಾರೆ. ಇದನ್ನು ಮಾಡ್ತಾರೆ, ನಾನು ಹೇಳಿದ್ದನ್ನು ಯಾರೋ ಟ್ರಾನ್ಸ್ಕ್ರೈಬ್ ಮಾಡ್ತಾರೆ, ಅದನ್ನು ಇಂಗ್ಲೀಷ್ ಎಲ್ಲ ಕನ್ನಡ ಎಲ್ಲ ಮಾಡ್ತಾರೆ. ಸೊ ಇದು ಯಾವುದು ನನಗೋಸ್ಕರ ಅಲ್ಲ, ಇದು ಜ್ಞಾನದ ಸೇವೆ. ಗುರುವಿನ ಸೇವೆ ಅಂದರೆ ಜ್ಞಾನದ ಸೇವೆ. ಅದನ್ನು ಮಾಡ್ತಾ ಮಾಡ್ತಾ ಇರುತ್ತೆ ಮನಸ್ಸು ಪರಿಚಿತ ಆಗುತ್ತೆ. ನೀವು ಸದಾಕಾಲ ಸೇವೆಯಲ್ಲಿ ಇರಬೇಕು. ಯಾವೇನು ಸೇವೆ? ಜ್ಞಾನದ ಸೇವೆಯಲ್ಲಿ ಆಯಿತಾ. ಆ ಜ್ಞಾನದ ಸೇವೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದಿನ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಸಾಕು, ಅದೇನಾಗುತ್ತೆ ಪ್ಯೂರಿಫೈ ಆಗುತ್ತೆ. ಇಲ್ಲದಿದ್ದರೆ ನಮ್ಗೆ ಏನಾಗುತ್ತೆ, ಮನಸ್ಸು ಕಲುಷ ಆಗ್ತಾ ಹೋಗುತ್ತೆ. ಅರೆ
ಅದನ್ನು ನೀವು ಭಾಳ ವಿಪರೀತ ಮಾಡಬೇಕಾಗಿಲ್ಲ. ನಿಮ್ಮ ಕೈಲಾದಷ್ಟು ನೀವು ಮಾಡ್ತಾ ಹೋದ್ರೆ ದಿನ 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 ಸ್ವಲ್ಪ ಸ್ವಲ್ಪ ಶ್ರವಣ ಮಾಡ್ಬೋದು. ನೀವು ಬೇಕಾದ್ರೆ ನೀವು ನಾಲ್ಕು ಜನ ಮಕ್ಕಳಿಗೆ ಭಗವದ್ಗೀತೆ ಕ್ಲಾಸ್ ಮಾಡ್ಬೋದು, ಏನಾದ್ರು ಮಾಡಿ ಮಾಡ್ತಾ 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 ಪರಿಶುದ್ಧಾರ್ಥ ಹೋಗಿ. ಓಕೆ, ನಾವು ಪಡ್ಕೋಬೇಕು ಅದನ್ನು ಕೊಡಬೇಕು, ಪಡ್ಕೋಬೇಕು ಕೊಡಬೇಕು. ಅದು ಮಾಡ್ತಾ ಇದ್ದಾಗ ಅದು ಜ್ಞಾನದ ಸೇವೆ. ಪಡ್ಕೊಂಬಿಟ್ಟು ನಾನೇ ಇಟ್ಕೊಂಡ್ರೆ ಅದು ಸೇವೆ ಆಗೋಲ್ಲ, ಸ್ವಾರ್ಥ ಆಗುತ್ತೆ. ಸೊ ಪಡ್ಕೊಂಡದನ್ನು ಕೊಡಲಿಕ್ಕೆ ಕಲಿಬೇಕು. ಹೇಗಾಗುತ್ತೋ ಹಾಗೆ ನಿಧಾನವಾಗಿ, ಅದೇ ಗುರುದಕ್ಷಿಣೆ. ಗುರುದಕ್ಷಿಣೆ ದುಡ್ಡು ಅಲ್ಲ, ಆ ಜ್ಞಾನ ಬಂದದನ್ನು ಅದು ಸೇವೆ. ಗೊತ್ತಾಯ್ತಾ? ಸೊ ಗುರುವಿಗೆ ಪರ್ಸನಲಿ ಏನು ಬೇಕಾಗಿಲ್ಲ. ಆ ಏನಾದ್ರು ಪರ್ಸನಲಿ ಬೇಕಾದರೆ ಗುರುಗಳು ಅಲ್ಲ, ಗುರುಗಳು ಅದೇ ಒಂದು ಉದ್ದೇಶ ಜ್ಞಾನದ ಸೇವೆ ಅಷ್ಟೆ. ಪರಿಸೇವೆಯ ತದ್ವಿದ್ಯ ಪ್ರಣಿಪಾತೆ ಪರಿಷ್ಠೆ ಪರಿಸೇವೆ ಉಪದೇಶಂತಿದ್ದೇ ಜ್ಞಾನ. ಅವರು ಜ್ಞಾನದ ಉಪದೇಶ ಮಾಡ್ತಾರೆ. ಹೇಗೆ ಮಾಡ್ತಾರೆ? ನಿಮಗೆ ಮನದಟ್ಟುವಾಗಿ ನಿಮಗೆ ಅರ್ಥ ಆಗುವಾಗ ಮಾಡ್ತಾರೆ. ಅದು ಅರ್ಥ ಸತ್ಯ ಅಂತ ಮಾಡಿದ್ರೆ ನಿಧಿಧ್ಯಾಸ ಮಾಡಿ. ಇಲ್ಲ ನಿಮ್ಗೆ ಅರ್ಥ ಆಗಿಲ್ಲ, ಒಂದು ಅರ್ಥ ಆಗಿಲ್ಲ, ಅಥವಾ ಅರ್ಥ ಆಯಿತು ಅದು ನಿಮ್ಗೆ ನನಗಲ್ಲ ಅನಿಸ್ತದೆ, ಹಾಗೆ ಬೇರೆ ಗುರುಗಳು ಹುಡುಕಿ, ಏನು ತೊಂದರೆ ಇಲ್ಲ. ಓಕೆ, ಎಲ್ಲಿವರೆಗೆ ನಿಮಗೆ ಅದು ಮ್ಯಾಚ್ ಆಗಬೇಕು, ಓ ಇದು ಸತ್ಯ ಇಷ್ಟೇ ಇರೋದು ಸತ್ಯ, ಇನ್ನೇನೋ ಸತ್ಯ ಬಾಕಿ ಇದೆ ಅಂದರೆ ಅವ್ರು ನಿಮ್ಗೆ ಸರಿಯಾದ ಗುರುಗಳಲ್ಲ, ಎಲ್ಲ ಹುಡುಕು ಬೇರೆ. ಇನ್ನೂ ಸ್ವಲ್ಪ ಡೌಟ್ ಇದೆ, ಬಟ್ ಒಂದ್ಸಲ ಗಟ್ಟಿ ಆದರೆ ಅದು ಗಟ್ಟಿಯಾಗಿ ಇಟ್ಕೊಂಬಿಡಿ, ಆಮೇಲೆ ಪುನಃ ಪುನಃ ಅದನ್ನು ಬದಲಾಯಿಸ್ತಾ ಹೋಗ್ಬಿಡಿ. ಫಸ್ಟ್ ನಿಮಗೆ ಇಂಥ ಹೀಗಿದ್ದಾನೆ ಮದುವೆ ಅಂದರೆ, ಆ ಹುಡುಗ ನೋಡ್ತಾನೆ, ಈ ಹುಡುಗಿ ನೋಡ್ತಾನೆ, ಮ್ಯಾಚ್ ಮಾಡ್ತಾನೆ, ಅವಳು ಫಿಲ್ಮ್ ಆ್ಯಕ್ಟರ್ ಆಗಿದ್ದಾಳೆ ನೋಡ್ತಾನೆ, ಅವಳು ಈ ಫಿಲ್ಮ್ ಆ್ಯಕ್ಟರ್ ಆಗಿದ್ದಾಳೆ ನೋಡ್ತಾನೆ ಹುಡುಗಿ, ಕಡೆಗೆ ಹುಡುಗ ನೋಡ್ತಾನೆ, ಹುಡುಗಿ ನೋಡ್ತಾಳೆ, ಇವನ ದುಡ್ಡು ಇದೆಯಾ, ಅವನ ಬೈಕ್ ಇದೆಯಾ, ಮನೆ ಇದೆಯಾ, ಎಲ್ಲ ನೋಡ್ತಾರೆ. ಕಡೆಗೆಲ್ಲ ಒಂದು ಮ್ಯಾಚ್ ಆಗುತ್ತೆ, ಮ್ಯಾಚ್ ಆದ್ರೆ ಮುಗೀತು, ಆಮೇಲೆ ಚೇಂಜ್ ಮಾಡೋಕ್ಕಿಲ್ಲ, ಆಮೇಲೆ ಪಕ್ಕದಲ್ಲಿ ಹುಡುಗಿ ಫಿಲ್ಮ್ ಆ್ಯಕ್ಟರ್ ಕಂಡ್ರೆ ಇದೇ ಮಾಡಿಲ್ಲ. ಹಾಗೆ ನೀವು ಗುರುವಿನಿಂದ ಇಷ್ಟು ಬೇಕು, ಒಂದು ಶಾಂತಿ ಪಡ್ಲಿಕ್ಕೆ ಶುರು ಮಾಡಬೇಕು. ಆ ಶಾಂತಿ ಪಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಶಾಂತಿ ಏನು ಮಾಡೋದ್ರಿಂದಲ್ಲ, ಇರುವಿಕೆಯಿಂದ ಶಾಂತಿ ಅಂತ ಗೊತ್ತಾಗಬೇಕು. ಆಯಿತಾ? ಆ ಕಡೆಗೆ ಜ್ಞಾನವನ್ನು ಪಡಿಬೇಕು. ಆ ಜ್ಞಾನ ಸರಿ ಇದೇ ಸತ್ಯ ಅಂತ ನಿಮ್ಗೆ ಅರಿವಾಗಬೇಕು. ಇದು ಸತ್ಯ ಅಂತ ಅರಿವಾದಾಗೆ ಅವ್ರ ಗುರುಗಳು ನನ್ನ ಅನುಭವ ಹೀಗಿದೆ, ನಾನು ಹೀಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತಲ್ಲ, ಇದು ವೇದಾಂತ ನನ್ನ ಅನುಭವದ ಬಗ್ಗೆ ನಾನು ಅದ, ಇದು ವೇದಾಂತ ಜ್ಞಾನ ಎಲ್ಲ ಋಷಿಗಳು ಹೇಳಿದೆ ಅಂತ ಅವ್ರು ನಿಮ್ಗೆ ಕೊಡ್ತಾರೆ. ಯಾರು ನಾನೇ ಮಾಡಿದೆ ಅಂತ ಹೇಳ್ತಾರೆ ಕುಂಬಳಕಾಯಿ ಅಂತ ಅವ್ರದ್ದು ಹೋಗ್ಬಿಡಿ. ಯಾಕಂದರೆ ನಾನೇ ಮಾಡೋದು ಅಂತ ಹೇಳಿದ್ರೆ ಅಲ್ಲಿಗೇನಾಯಿತು, ಅಲ್ಲೇನೋ ನಾನು ಬಂದ್ಬಿಡ್ತು. ಆಯ್ತಾ? ಆ ಜ್ಞಾನ ನಿಮಗೆ ನಿಮಗೆ ಸರಿ ಅನಿಸ್ತು, ಓ ಇದೇ ಸರಿ ಅನಿಸ್ತು, ಇದೇ ಸತ್ಯ ಅನಿಸ್ತು, ಆ ಬಗ್ಗೆ ಏನಾಯ್ತು, ನೀವು ಬಂದು ಫೋಕಸ್ ಆಗ್ಬಿಟ್ರಿ ಈಗ, ಆಮೇಲೆ ಪುನಃ ಡೈವರ್ಟ್ ಆಗಿ ಹೋಗ್ಬಿಡಿ, ಆಮೇಲೆ ನಾವು ಮಧ್ಯದಲ್ಲೂ ಸಿಕ್ಕಾಕ್ಬಿಟ್ಟಿದ್ರು. ಆಯಿತಾ? ಇದು ಆಗಿಲ್ಲ, ನೀವು ಬೇರೆ ಗುರುಗಳನ್ನ ಹುಡುಕಿ, ಬೇರೆ ಜ್ಞಾನ ಹುಡುಕಿ, ಎಲ್ಲಿವರೆಗೆ ನಿಮಗೆ ಇದು ಕ್ಲಿಕ್ ಆಗೋದು. ಆ ಕ್ಲಿಕ್ ಇಲ್ದಿದ್ದೇನಾಗುತ್ತೆ, ನೀವು ಪುನಃ ಪುನಃ ಅರ್ಥ ಆಯ್ತಾ? ಕ್ಲಿಯರ್? ಈಗ ನಿಧಿಧ್ಯಾಸ ಅಂದರೆ ಏನು ಅಂತ, ಹಾಂ ನೋಡಿ, ಹಾಂ ಈಗ ಈ ನಿಧಿಧ್ಯಾಸ ಗೊತ್ತಾಗಬೇಕು ನಿಮಗೆ, ಇದು ಇದು ಬರಬೇಕು, ಈಗ ಒಂದು ಪ್ರಾಕ್ಟೀಸ್ ಗೊತ್ತಾಗಬೇಕು. ಏನು ಕಾಣ್ತಾ ಇದೆ ನಿಮಗೆ ಅಲ್ಲಿ? ಹಸು ಕಾಣ್ತಾ ಇದೆ ಅಲ್ವಾ? ಪ್ರತಿಯೊಂದು ಒಂದು ಹಸು ಅಂತ ಹೇಳಬೇಕಾದ್ರೆ ಹಸುವಿನಲ್ಲಿ ಕೆಲವು ಗುಣಲಕ್ಷಣಗಳಿರಬೇಕು. ಆಯ್ತಾ? ಕೆಲವು ಪ್ರತಿಯೊಂದು ವಸ್ತುವಿಗೆ ಒಂದು ವಿಶೇಷ ಲಕ್ಷಣ ಇರ್ತದೆ, ಒಂದು ಸಾಮಾನ್ಯ ಲಕ್ಷಣ ಇರ್ತದೆ. ಹಸುವಿನ ವಿಶೇಷ ಲಕ್ಷಣ ಏನು? ಇಲ್ಲಿರುವ ಹಸುವಿಗಳ ವಿಶೇಷ ಲಕ್ಷಣ ಏನು? ಬಣ್ಣ, ಕೊಂಬು. ಒಂದು ಹಸುವಿಗೆ ಕೊಂಬಿಲ್ಲ, ಇನ್ನೊಂದು ಹಸುವಿಗೆ ಕೊಂಬಿದೆ. ಕೊಂಬು ಅನ್ನೋದು ಒಂದು ಹಸುವಿನ ವಿಶೇಷ ಲಕ್ಷಣ, ಇನ್ನೊಂದು ಹಸುವಿಗೆ ಅದು ಇಲ್ಲ ಅಲ್ವಾ? ಎಲ್ಲ ಹಸುಗಳಿಗೆ ಸಾಮಾನ್ಯ ಲಕ್ಷಣ ಏನಿದೆ? ಹಾಲು ಕೊಡೋದು ಸಾಮಾನ್ಯ ಲಕ್ಷಣ. ಈಗ ಕೊಂಬಿದ್ರು ಕೊಂಬಿದ್ದು ಹಾಲು ಕೊಡೋದು ಅದನ್ನು ಹಸು ಅಂತ ಹೇಳ್ಬೋದು. ಅಂದ್ರೆ ನಮ್ಮಲ್ಲಿ ಒಂದು ಒಂದು ಯಾವುದೇ ಒಂದಕ್ಕೆ ಸಾಮಾನ್ಯ ಲಕ್ಷಣ ಅಂದ್ರೆ ವಿಶೇಷ ಲಕ್ಷಣ ಇದೆ. ಆಯ್ತಾ? ಅರ್ಥ ಇಲ್ಲ. ಭಗವಂತ ಅಂದ್ರೆ ಎಲ್ಲ ವಿಶೇಷ ಲಕ್ಷಣ ಬಿಟ್ಟು ಸಾಮಾನ್ಯ ಲಕ್ಷಣ ಕಡೆಗೆ ನೀವು ಭಗವಂತ ಕೈ ಸಿಕ್ಬಿಡ್ತಾರೆ. ಎಲ್ಲ ವಿಶೇಷ ಲಕ್ಷಣ ಕಡೆ ಹೋಗಿ ನೀವು ಜೀವ ಸಿಕ್ಬಿಡ್ತಾರೆ. ಭಗವಂತ ಅಂದ್ರೆ ವಿಶೇಷ ಲಕ್ಷಣಗಳನ್ನು ಬಿಟ್ಟು ಸಾಮಾನ್ಯ ಲಕ್ಷಣಗಳನ್ನ ಹಿಡ್ಕೊಳ್ಳದೆ ಭಗವಂತ ಹೇಳ್ಕೊಳ್ಳೋದು ಅಂತ, ಅದು ಹಾಗೆ ಅಂತ ಹೇಳ್ಕೊಳ್ತೀನಿ. ಅರ್ಥ ಆಯ್ತಾ? ಅದಕ್ಕೆ ಇವ್ರಿಗೆ ಒಂದು ಹಾಡಿ ತಲುಪ ಏನದು, ದನಗಳು ಬಣ್ಣ ಬಣ್ಣದ ಕಡೆಗೆ. ಹಾ, ಇಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ? ಎಲ್ರಿಗೆ ಏನಾದ್ರು ಕಾಣ್ತಾ ಇದ್ರೆ, ಇನ್ನೇನು ವಿಶೇಷ ಕಾಣ್ತಾ ಇದೆಯಾ? ಯಾರು ಬೇರೆಯವ್ರು ಕಣ್ಣಿಗೆ ಕಾಣೋದು? ಪಕ್ಷಿಗಳು,
ನೀರು. ಇದ್ರ ವಿಶೇಷ ಲಕ್ಷಣ ಏನು, ಸಾಮಾನ್ಯ ಲಕ್ಷಣ ಹೇಳ್ತಾ ಹೋಗಿ ನಿಮ್ಗೆ? ಚಲನೆ ಇರೋದು, ಸ್ಥಿರ ಇರೋದು. ವಿಶೇಷ ಲಕ್ಷಣ ಏನು? ಮತ್ತು ವಿಶೇಷ ಲಕ್ಷಣ ಹೇಳಿ. ವಿಶೇಷ ಲಕ್ಷಣ ಇದ್ರ ಬಣ್ಣ ಬೇರೆ, ಇದ್ರ ಬಣ್ಣ ಬೇರೆ, ಇದ್ರ ಆಹಾರ ಬೇರೆ, ಇದೆಲ್ಲ ವಿಶೇಷ ಲಕ್ಷಣ ಒಂದಿದೆ, ಅದು ವಿಶೇಷ ಲಕ್ಷಣ. ಆಯ್ತಾ? ಗೊತ್ತಾಯ್ತಾ? ಇದಕ್ಕೂ ಇದಕ್ಕೂ ಸಾಮಾನ್ಯ ಲಕ್ಷಣ ಏನಿದೆ? ಇದಕ್ಕೂ ಇದಕ್ಕೂ ಸಾಮಾನ್ಯ ಲಕ್ಷಣ ಏನಿದೆ? ಪ್ರಾಣಿ ಅಂದ್ರೆ ಜೀವ ಇರೋ ಪ್ರಾಣಿ ಒಂದು ಸಾಮಾನ್ಯ ಲಕ್ಷಣ. ಇದಕ್ಕೂ ಇದಕ್ಕೂ ಒಂದು ಸಾಮಾನ್ಯ ಲಕ್ಷಣ ಏನಿದೆ? ಜೀವಿ ಅಂದ್ರೆ ಸಾಮಾನ್ಯ ಲಕ್ಷಣ. ಹೌದಾ? ಹೌದಲ್ಲ. ಸೊ ಇಲ್ಲೇನಿದೆ, ಇದು ನೀರು. ಇದಕ್ಕೂ ಇದಕ್ಕೂ ಸಾಮಾನ್ಯ ಲಕ್ಷಣ ಏನಿದೆ? ನೀರು ಇದೆ, ಪ್ರಾಣಿ ಇದೆ, ಇರುವಿಕೆ ಅನ್ನೋದು ಸಾಮಾನ್ಯ. ಕಲ್ಲು ಇದೆ, ಬೆಟ್ಟ ಇದೆ, ಆಕಾಶ ಇದೆ. ಇದನ್ನ ತಿಳಿದುಕೊಳ್ಳುವ ನಾನು ಇದ್ದೇನೆ. ಆಯ್ತಾ? ಸೊ ಎಲ್ಲದರ ಸಾಮಾನ್ಯ ಲಕ್ಷಣ ಏನು? ಇರುವಿಕೆ ಸಾಮಾನ್ಯ ಲಕ್ಷಣ. ಹೌದಲ್ಲ? ಕರೆಕ್ಟಾ? ಆ ಇರುವಿಕೆಯೇ ಭಗವಂತ. ನೀವು ಭಗವಂತನ ಕಾಣಬೇಕಾದ್ರೆ ವಿಶೇಷ ಲಕ್ಷಣ ಬಿಡ್ತಾ ಹೋಗ್ಬೇಕು, ಸಾಮಾನ್ಯ ಲಕ್ಷಣ ಇಟ್ಕೋಬೇಕು. ಕಡೆಗೆ ಸಾಮಾನ್ಯ ಲಕ್ಷಣ ಇರುವಿಕೆ ಅಂತ. ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ತಲ್ಲ, ಅದು ಸುಳ್ಳು. ಎಲ್ಲಾ ಕಡೆ ಇರುವಿಕೆಯೇ ಭಗವಂತ. ವ್ಯತ್ಯಾಸ ಏನಂತ? ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಿದ್ರು, ಭಗವಂತ ಎಲ್ಲಾ ಕಡೆ ಇರುವಿಕೆ ಅಂತ ವ್ಯತ್ಯಾಸ ಏನು? ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ತೇನೆ ಒಂದು ವಾಕ್ಯ, ಇರುವಿಕೆಯೇ ಭಗವಂತ ಅಂತ ಹೇಳ್ತೇನೆ. ಆಯ್ತಾ? ಎರಡರ ಮಧ್ಯೆ ವ್ಯತ್ಯಾಸ ಏನಪ್ಪ? ಇದ್ದಾನೆ ಭಗವಂತ, ಯಾರೋ ಬೇರೆ ಇದ್ದಾನೆ, ಅವನು ಇಲ್ಲಿದ್ದಾನೆ ಅಂತ. ಆಯ್ತಾ? ಇರುವಿಕೆ ಭಗವಂತ ಅಂದ್ರೆ ನನಗೀಗ ಭಗವಂತ ಇಲ್ಲಿ ಜಾಗ ತೋರಿಸಿ ಇಲ್ಲಿ. ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಿದ್ರೆ, ಓ ಅವನು ಹೇಗಿದ್ದಾನೆ? ಇರ್ಬೋದಾ? ನಮ್ಗೆ ಸಣ್ಣದಿದ್ದಾಗ, ನನ್ನ ಮನೇಲಿ ನಾವು ಸಣ್ಣದಿದ್ದಾಗ 1970s ನಮ್ಮ ತಂದೆ ಒಂದು 500 rupees ಕೊಟ್ಟು ಒಂದು ರೇಡಿಯೋ ತಿಂದರು, ಇಷ್ಟು ದೊಡ್ಡ ವಾಲ್ ರೇಡಿಯೋ. ಈ ಮಕ್ಕಳಿಗೆಲ್ಲ ವಾಲ್ ಆನ್ ಕೊಡಿದೆ, ಅದೆಲ್ಲ ಮಾತಾಡ್ತದೆ. ನಾವು ಮಕ್ಕಳೆಲ್ಲ ಮಾತಾಡ್ಕೊಡೋದು, ಅದ್ರಲ್ಲಿ ಸಣ್ಣ ಸಣ್ಣ ಜನರಿದ್ದಾರೆ, ಒಬ್ಬ ಹುಡುಗ ಇದ್ದಾರೆ, ಹುಡುಗ ಇದ್ದಾರೆ, ಇಷ್ಟು ಸಣ್ಣ ಅವ್ರು ಮಾತಾಡ್ತಾರೆ. ಆಯ್ತಾ? ನಮಗೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರೆ, ಓ ಅದರಲ್ಲಿ ಏನೋ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ. ಇರುವಿಕೆಯೇ ಭಗವಂತ. ಈಗ ನನಗೆ ಭಗವಂತ ಇದ್ದಿದ್ದ ಕಡೆ ಜಾಗ ಕೈ ತೋರಿಸಿ ನೋಡಿ. ಮುಂಚೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದ್ರೆ ನೀನು ಡೌಟು, ಇಲ್ಲಿ ಹೇಗಿದ್ದಾನೆ, ಇದಾನೋ ಇಲ್ಲೋ? ಅದೇನೋ ಅವ್ರ ಜ್ಞಾನಿಗಳಂತಪ್ಪ, ಅವ್ರಿಗೆ ಭಗವಂತ ಎಲ್ಲ ಕಡೆ ಕಾಣ್ತಾನಂತೆ, ನಮ್ಗೆ ಕಾಣಲ್ಲ. ಅವ್ರಿಗೇನೋ ವಿಶೇಷ ಕಣ್ಣಿರಬೇಕು, ಅವ್ರಿಗೆ ನಾನು ಎಲ್ಲ ಕಡೆ ಭಗವಂತ ಕಾಣ್ತಾನೆ, ನಮ್ಗೆ ಕಾಣಲ್ಲ. ನಮ್ಮ ಭಗವಂತ ಇದ್ದಾನಂತ ಗೊತ್ತು, ನಮ್ಮ ತಾಯಿ ಎಲ್ಲ ಹೇಳಿದ್ದಾರೆ ನಮ್ಮ ಭಗವಂತ ಇದ್ದಾನಂತ ಗೊತ್ತು, ನಮ್ಗೆ ಕಾಣ್ತಾ ಇಲ್ಲ, ನಮ್ಮ ಅಜ್ಞಾನಿಗಳು. ಭಗವಂತನೇ ಇರುವಿಕೆ ಅಂತ ಹೇಳಿದ್ಮೇಲೆ ನನಗೆ ಈಗ ಹೇಳಿ ತೋರಿಸಿದ್ದು ಭಗವಂತ ಎಲ್ಲಿಲ್ಲ ಅಂತ ಕೈ ತೋರಿಸಿ ನೋಡೋಣ. ಅರ್ಥ ಆಗ್ಲಿಯಾ? ನಮ್ಮ ಸನಾತನ ಧರ್ಮದಲ್ಲಿ ಭಗವಂತ ಅನ್ನೋದು ನಂಬಿಕೆಯ ವಸ್ತು ಅಲ್ಲ, ನಂಬಿಕೆಯ ವಿಷಯ ಅಲ್ಲ. ಭಗವಂತ ಇದ್ದಾನೆ ಅಂತ ನಂಬಿ ಅಂತ ಹೇಳೇ ಇಲ್ಲ ನಮ್ಮ ರುಚಿಗಳು. ಭಗವಂತ ಯಾರೋ ತಿಳ್ಕೊಳ್ಳಿ ಅಂತ ಹೇಳ್ತಾರೆ, ಇರುವಿಕೆಯೇ ಭಗವಂತ ಅಂತ ತಿಳ್ಕೋಬೇಕು. ಆವಾಗ ನಿಮ್ಗೆ ಎಲ್ಲಿ ಹೋದ್ರೂ ಭಗವಂತನೇ. ಇದು ನೀವು ಭಗವಂತನ ಎಲ್ಲ ಕಲ್ಪನೆ ಮಾಡ್ತಾರೆ, ಯಾವ್ದು ಲೋಕದಲ್ಲಿ ಕೂತ್ಕೊಂಡು ಏನೋ ಒದ್ದಾಟ, ಏನೋ ಸಂಸಾರ ತಾಪತ್ರಯಗಳು, ನಮ್ಮ ಹಾಗೆ ಅವನಿಗೆ ತಾಪತ್ರಯ, ನಮ್ಮಲ್ಲಿ ಗಂಡ ಹೆಂಡತಿ ಜಗಳ ಆಗುತ್ತೆ, ಅವರು ಭಗವಂತನ ಹೆಂಡತಿ ಜಗಳ ಮಾಡಿಬಿಟ್ಟು ಎಲ್ಲ ತಪಸ್ಸಿಗೆ ಕೂತ್ಕೊಳ್ಳೋದೆ, ಭಗವಂತ ಅವನಿಗೆ ಕಂಗಾಲ ಆಗ್ಬಿಟ್ಟು ಅವನೇನ ಮಾಡ್ತಾರೆ, ಎಲ್ಲ ನಿಮ್ಮ ಇಲ್ಲದ ಕಲ್ಪನೆಗಳನ್ನ ಹಾಕ್ತೀರ. ಇರುವಿಕೆಯೇ ಭಗವಂತ, ಆಕಾಶದ ಇರುವಿಕೆ ಭಗವಂತ, ಗಾಳಿಯ ಇರುವಿಕೆ ಭಗವಂತ, ನೀರಿನ ಇರುವಿಕೆ ಭಗವಂತ, ಬೆಂಕಿಯ ಇರುವಿಕೆ ಭಗವಂತ, ನನ್ನ ಇರುವಿಕೆ ಭಗವಂತ, ಇರುವಿಕೆಯೇ ಭಗವಂತ. ಈಗ ಭಗವಂತ ನೀನು ಕಾಣಬೇಕು, ನೀವು ಭಗವಂತನ ಕಾಣಬೇಕು ಏನು ಕಾಣ್ತೀರಾ? ಒಂದಲ್ಲ ಒಂದೇ ಸಲ ಭಗವಂತನ ಕಾಣಬೇಕು ಏನು ಕಾಣ್ತೀರಾ? ನಮ್ಮ ಋಷಿಗಳು ಹೇಳಿದ್ದು ಭಗವಂತನ ಕಾಣೋದಂದ್ರೆ ಇಲ್ಲಿಂದ ಕಾಣೋದಲ್ಲ, ಜ್ಞಾನದ ಕಣ್ಣಿಂದ ಕಾಣೋದಂತ.
ಅದಕ್ಕೆ ಜ್ಞಾನ ದೃಷ್ಟಿ ಅಂತ ಹೇಳೋದು. ಓಕೆ, ಈ ಬಾಹ್ಯ ಕಣ್ಣು ನೋಡಿದ ಭಗವಂತ ಕಾಣಲ್ಲ ಅಂತ ಹೇಳಿದ್ರು. ಅದಕ್ಕೆ ಮೂರನೇ ಕಣ್ಣು ತೆರಿಬೇಕು ಅಂತ ಹೇಳಿದ್ರು. ನಾವು ಮೂರನೇ ಕಣ್ಣು ಒಂದು ಚಿತ್ರ ಹಾಕೊಂಡು ಇಲ್ಲ ಮೂರನೇ ಕಣ್ಣು ಹಾಕೊಂಡು, ಆ ಮೂರನೇ ಕಣ್ಣು ಅಂದರೆ ಜ್ಞಾನದ ಕಣ್ಣು. ಜ್ಞಾನದ ಕಣ್ಣಿನ ಮೂಲಕ ನೋಡಿದರೆ ಭಗವಂತನೇ ಎಲ್ಲ ಅಸ್ತಿತ್ವವೇ ಭಗವಂತ. ಅದಕ್ಕೆ ಸತ್ ಅಂತ ಹೇಳೋದು. ಸತ್ ಅಂದರೆ ಅಸ್ತಿತ್ವ. ಅರ್ಥ ಆಯ್ತಾ? ಅರ್ಥ ಆಗ್ತೀಯಾ? ಅದು ವಿಶೇಷ ಲಕ್ಷಣ. ಎಲ್ಲ ಅಸ್ತಿತ್ವಕ್ಕೂ ಒಂದು ವಿಶೇಷ ಲಕ್ಷಣ ಇದೆಯಪ್ಪ. ಇದಕ್ಕೆ ಒಂದು ವಿಶೇಷ ಲಕ್ಷಣ ಏನಿದೆ? ಅದು ವಿಶೇಷ ಲಕ್ಷಣ, ಒಂದು ಆಕಾರ ಇದೆ, ರೂಪ ಇದೆ, ಅದು ವಿಶೇಷ ಲಕ್ಷಣ. ಅದು ನಾಮರೂಪ. ನಾಮರೂಪ ಬಿಟ್ಬಿಡಿ, ವಿಶೇಷ ಲಕ್ಷಣ ಬಿಟ್ಬಿಡಿ, ಅದು ಅಸ್ತಿತ್ವಕ್ಕೆ ಹೋಗಿ ಅದೇ ಭಗವಂತ. ಅದಕ್ಕೆ ಗುಣಾತೀತ ರೂಪಾತೀತ ಅಂದ್ರೆ ನಾಮರೂಪಗಳನ್ನು ಬಿಟ್ಟರೆ ಅದು ಇರೋ ಭಗವಂತನೇ ಇರೋದು. ಕಣ್ಣಿಗೆ ಕಾಣೋದು ಭಗವಂತ, ಕಿವಿಗೆ ಕೇಳೋದು ಭಗವಂತ, ನೋಡೋದು ಭಗವಂತ, ಮಾತಾಡೋದು ಭಗವಂತ, ಮೂಸೋದು ಭಗವಂತ, ಇರುವಿಕೆ ಭಗವಂತ. ಅರ್ಥ ಆಗ್ತೀಯಾ? ಭಗವಂತ ಇದ್ದಾನಿರೋದಕ್ಕೂ ಭಗವಂತ ಇರುವಿಕೆಗೂ ಭಗವಂತ ವ್ಯತ್ಯಾಸ ಇದೆ. ಭಗವಂತ ಇದ್ದಾನೆ ನಂಬಿಕೆ, ಭಗವಂತ ಇರುವಿಕೆ ಇರುವಿಕೆ ಭಗವಂತನೇ ಜ್ಞಾನ. ಭಗವಂತ ಇದ್ದಾನೆ ಅಂತ ನಮ್ಮ ಜನ್ಮ 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 ಕೊಟ್ಟು ಹೋದ್ರೆ ನಿಮ್ಗೆ ಸಿಗಲ್ಲ ಅವರು, ಯಾಕಂದ್ರೆ ನಿಮ್ಮ ಕಲ್ಪನೆ ಇದೆ. ಇನ್ನು ಇರುವಿಕೆ ಭಗವಂತ ಅಂತ ಗೊತ್ತಾದಾಗ ಮತ್ತೇನು ಭಗವಂತ ಅಂತ ಕಾಣ್ತೀರಾ? ಅರ್ಥ ಆಗ್ತೀಯಾ? ಭಗವಂತನ ಕಾಣಿದ್ರೆ ಬೇರೆ ಯಾವ ಅಲ್ಲ, ಜ್ಞಾನದ ದೃಷ್ಟಿಯಿಂದ ಅರಿಬೇಕು. ಈಗ ನಾನು ನನ್ನ ಬಾಯಿಂದ ಹೇಳ್ತಾ ಇಲ್ಲ, ನಾನು ನನ್ನ ಬಾಯಿ ಬಂದಾಗ ಹೀಗೆ ಭಗವಂತ ಹೇಳ್ತಾ ಇಲ್ಲ, ನಿಮ್ಗೆ ನಂಬಿಸ್ಲಿಕ್ಕೆ ಹೇಳ್ತಾ ಇಲ್ಲ. ವೇದಾಂತ ಶುದ್ಧ ವೇದಾಂತ ಏನು ಹೇಳ್ತಾರೆ, ನಿಮ್ಗೆ ಅರ್ಥ ಆಗೋಗಿ ಪ್ರಾಣಿಗಳ ಚಿತ್ರ ಎಲ್ಲ ಹಾಕಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಇದು ನನ್ನ ಮಾತಲ್ಲ, ಇದು ಋಷಿಗಳು ಹೇಳಿದ್ದು. ಋಷಿಗಳು ನಿಮ್ಗೆ ಅರ್ಥ ಆಗಲಿಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಮಾಡಿ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಭಗವಂತ ಇದ್ದಾನೆ ಅಂತ ನಂಬಬೇಡಿ, ಇರುವಿಕೆ ಭಗವಂತ ಅಂತ ತಿಳ್ಕೊಳ್ಳಿ. ಅದೇ ಭಗವಂತನ ಜ್ಞಾನ. ಆ ಭಗವಂತನ ಜ್ಞಾನ ಬಂದವ್ರಿಗೆ ಏನು ಹೇಳ್ತಾರೆ? ಸಂತರು ಅಂತ ಹೇಳ್ತಾರೆ, ಮಹಾತ್ಮರು ಅಂತ ಹೇಳ್ತಾರೆ. ಅದೇ ನೀವು, ನಿಮ್ಮ ಕಲ್ಪನೆ ಮಹಾತ್ಮ ಅಂದ್ರೆ ಯಾರೋ, ಸಂತರು ಅಂದ್ರೆ ಯಾರೋ, ಅವ್ರಿಗೆ ಏನೋ ಕಣ್ಣಿಗೆ ಕಾಣುತ್ತೆ, ಏನೋ ಕೇಳುತ್ತೆ ಅಂತ. ಅಂದ್ಕೋಬಿಡಿ ಅಂತ ಹೇಳಿದ್ರೆ ನಾನು ಇರುವಿಕೆ ಭಗವಂತ ಅಂತ ಹೇಳ್ತೀನಿ. ನಾನು ಅಂದ್ಕೊಳ್ಳಿ ಅಂತ ಹೇಳಿದ್ರೆ ಅದು ಇನ್ನು ಏನೋ ತಿಳ್ಕೊಳ್ಳಿ ಅಂತ ಹಾಗಲ್ಲಪ್ಪ. ಅದು ಇರುವಿಕೆ ಭಗವಂತ ಅಂತ ವೇದಾಂತಗಳು ಸಾರಿ ಸಾರಿ ಇರ್ತದೆ. ಸತ್ ಚಿತ್ ಆನಂದ, ಸತ್ ಅಂದ್ರೆ ಇರುವಿಕೆ. ಅರ್ಥ ಆಗಿದೆಯಾ? ಇರುವಿಕೆ ಮತ್ತು ಈ ಕ್ಷಣದಲ್ಲಿ ಇರುವಿಕೆ, ಭೂತಕಾಲ ಅಲ್ಲ, ಭವಿಷ್ಯದ ಕಾಲ ಅಲ್ಲ, ಸತ್ ಅಂದ್ರೆ ಪ್ರೆಸೆಂಟ್. ಪಾಸ್ಟ್ ಅಂದ್ರೆ ಏನಾಯ್ತು? ಅಲ್ಲಿ ಇರುವಿಕೆ ಇಲ್ಲ, ಅಲ್ಲಿ ಏನೋ ನೆನಪುಗಳಿದ್ದಾವೆ, ಆ ನೆನಪುಗಳನ್ನು ತಂದು ಇಲ್ಲಿ ಸೇರಿಸ್ತೀರ. ಇರುವಿಕೆ ಭಗವಂತ. ಅರ್ಥ ಆಯ್ತಾ? ಈಗ ನನಗೆ ಹೇಳಿ, ಭಗವಂತನ ಜ್ಞಾನ ನನಗೆ ಬಂದಿಲ್ಲ ಅಂತ ಹೇಳಿ. ಎಲ್ಲ ಸಂತರಿಗೆ, ಎಲ್ಲರಿಗೂ ಮಹಾತ್ಮರಿಗೆ ಇಷ್ಟೇ ಬಂದ ಜ್ಞಾನ, ಇರುವಿಕೆ ಭಗವಂತ. ಅದು ಇನ್ನೇನು ಆಗಿಲ್ಲ, ಗೊತ್ತಾಯ್ತಾ? ಅದು ಆಗಬೇಕಾದ್ರೆ ಅವರಿಗೆ ಸಮ ಮೊದಲು ಏನೇನೋ ಕಲ್ಪನೆಗಳಿರ್ತವೆ, ಎಲ್ಲ ಕಲ್ಪನೆ ಹೋಗಿ ಕರೆಕ್ಟ್ ಸರಿಯಾಗಿ ಸರಿಯಾಗಿ ಜ್ಞಾನ ಸಿಕ್ಕಿದಾಗ, ಗುರುಗಳಿಂದ ಜ್ಞಾನ ಸಿಕ್ಕಿದಾಗ ಅವ್ರಿಗೆ ಅರಿವು ಬರ್ತದೆ ಅಷ್ಟೇ, ಇನ್ನೇನಲ್ಲ. ಓಹೋ, ಭಗವಂತ ಎಲ್ಲ ಕಣ್ಣಿಗೆ ಕಾಣಲ್ಲ, ಅವಾಗ ಇನ್ನೇನಾಯಿತು, ಕಣ್ಣಿಗೆ ಏನಾಯಿತು, ಕಿವಿಗೆ ಏನಾಯಿತು, ತಲೆಯಲ್ಲಿ ಬ್ರೈನಲ್ಲಿ ಏನಾಯಿತು, ಮತ್ತೇನೋ ಕಣ್ಣಿಗೆ ಕಾಣ್ತು, ಬೆಳಕು ಕಣ್ತು. ಇದು ಜ್ಞಾನದ ಬೆಳಕು, ಕಣ್ಣಿನ ಬೆಳಕಲ್ಲ, ಆತ್ಮದ ಬೆಳಕು. ಗೊತ್ತದ? ಆತ್ಮದ ಬೆಳಕಲ್ಲಿ ಕಣ್ಣಿಗೆ ಕಾಣಲಿಕ್ಕಾಗ ಸರ್, ಬೇರೆದಲ್ಲ. ಅರ್ಥ ಆಯ್ತಾ? ಇದನ್ನು ನಮ್ಮ ಹಿಂದಿನವರು ಸುಂದರವಾಗಿ ಹೇಳಿದರು, ನಮ್ಗೆ ಅರ್ಥ ಆಗಬೇಕಂತ. ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ. ಓಂಕಾರ ಅಂದರೆ ಆ ಭಗವಂತ ಬ್ರಹ್ಮ. ನ ಮ ಶಿ ವಾಯ ಐದು ಅಕ್ಷರಗಳು. ಯಾಕಂದರೆ ಇಡೀ ಸೃಷ್ಟಿ ಇದೆಯಲ್ಲ, ಐದು ಭೂತಗಳಿಂದ ಆಗಿದೆ, ಪಂಚಭೂತಗಳಿಂದ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆಯಿತಾ? ಆಕಾಶ ಭಗವಂತ ಅಲ್ಲ, ಆಕಾಶ ಇರುವಿಗೆ ಭಗವಂತ. ಆಯಿತಾ? ವಾಯು ಭಗವಂತ ಅಲ್ಲ, ವಾಯುವಿನ ಇರುವಿಗೆ ಭಗವಂತ. ಗೊತ್ತಾಗ್ತೀಯಾ? ಜಲ ಭಗವಂತ ಅಲ್ಲ, ಜಲದ ಇರುವಿಗೆ ಭಗವಂತ. ಹಾಗಾಗ್ಬಿಟ್ಟು ನಾವು ಗಂಗೆಯ ನೀರಿಗೆ ಪೂಜೆ ಮಾಡಿದರೆ ಆ್ಯಕ್ಚುಲಿ ಭಗವಂತನ ಅಸ್ತಿತ್ವಕ್ಕೆ ಪೂಜೆ ಮಾಡ್ತೇವೆ. ಇರುವಿಕೆ ಭಗವಂತ, ಅಸ್ತಿತ್ವ ಭಗವಂತ. ಗೊತ್ತಾಯ್ತಾ? ಅದಕ್ಕೆ ಸತ್ ಚಿತ್ ಆನಂದ, ಸತ್ ಅಂದರೆ ಇರುವಿಕೆ. ಗೊತ್ತಾಯ್ತಾ? ಆದರೆ ಇರುವಿಕೆ ನಮ್ಗೆ ಗೊತ್ತಾಗಬೇಕಾದ್ರೆ ನಮಗೆ ಚೇತನ ಬೇಕಲ್ಲ. ಇರುವಿಕೆ ಅಂತ ಗೊತ್ತಾಗಬೇಕಾದ್ರೆ ನಮಗೆ ಚೇತನ ಬೇಕಲ್ಲ, ಹೌದಲ್ಲ? ನನಗೆ ಅರಿವು ಇಲ್ಲದಿದ್ರೆ ಅದು ಎಲ್ಲಿ ಕಾಣ್ತದೆ? ಈಗ ಇದು ಟೇಬಲ್ ಇದೆ, ಹೌದಲ್ಲ? ಟೇಬಲ್ ಇರುವಿಕೆ ಭಗವಂತ. ಈಗ ಟೇಬಲ್ ಇಲ್ಲ, ಹಾಗೆ ಭಗವಂತ ಇಲ್ವೋ? ಹಾಂ,
ಎಲ್ಲಿದ್ದಾನೆ? ಇರುವಿಕೆ ಭಗವಂತ ಆದ್ರೆ ಟೇಬಲ್ ಇಲ್ದಿರ ಭಗವಂತ ಎಲ್ಲಿದ್ದಾನೆ? ಅಲ್ಲಪ್ಪ, ಟೇಬಲ್ ಇಲ್ಲ, ಆ ಈ ಟೇಬಲ್ ಜಾಗದಲ್ಲಿ ಆಕಾಶ ಅವಕಾಶ ಇದೆ, ಅವಕಾಶ ಇರುವಿಕೆ ಇದೆಯಲ್ಲ, ಇರುವಿಕೆ ಭಗವಂತ ಇಲ್ಲವಲ್ಲ, ಭಗವಂತ ಇಲ್ಲ ಟೇಬಲ್ ಎಲ್ಲಿಲ್ಲ, ಟೇಬಲ್ ಇಲ್ಲ ಅಂತ ಇದೆಯಲ್ಲ, ಅಲ್ಲಿ ಅವಕಾಶ ಇದೆಯಲ್ಲ, ಅವಕಾಶ ಇದೆಯಲ್ಲ, ಅವಕಾಶದಲ್ಲಿ ಅವಕಾಶ ಇರುವಿಕೆ ಇದೆಯಲ್ಲ, ಅವಕಾಶದಲ್ಲಿ ಹೋಯ್ತಾ, ಅವಕಾಶಕ್ಕೆ ತಗ್ಲಿಕ್ಕೆ ಆಗತ್ತಾ? ಅರ್ಥ ಆಯ್ತಾ? ಇರುವಿಕೆ ಭಗವಂತ ಅಂತ ಪುನಃ ಪುನಃ ಚಿಂತನೆ ಮಾಡಬೇಕು, ಅದೇ ಭಗವಂತನ ಸ್ಮರಣೆ, ಅದೇ ಭಗವಂತನ ಚಿಂತನೆ. ಅರ್ಥ ಆಯ್ತಾ? ವಿಶೇಷ ಲಕ್ಷಣಗಳನ್ನು ಬಿಡಬೇಕು, ನಾಮ ರೂಪಗಳನ್ನು ಬಿಡಬೇಕು, ಶುದ್ಧ ಅಸ್ತಿತ್ವದ ಕಡೆ ಹೋಗಬೇಕು ನಮ್ಮ ಮನಸ್ಸು. ಆವಾಗ ಏನಾಗುತ್ತೆ, ಮನಸ್ಸಲ್ಲಿ ಕಲ್ಪನೆ ಇಲ್ಲ, ಸತ್ಯತೆ ಇದೆ. ನೀವು ಈಗ ಏನಾಡಿದ್ರೆ ನಾನು ಹೇಳ್ತೀನಿ ನಿಮಗೆ, ನಾನು ಬಂದೆ ಏ ಏನಂದ್ರೆ ಭಗವಂತ ಅವನು ಹೇಗಿರ್ತಾನೆ ಗೊತ್ತಿರ್ರಿ, ಅವನು ಅಲ್ಲಿದ್ದಾನೆ ಹೀಗಿದ್ದಾನೆ ಕಲ್ಪನೆ ಮಾಡಿಸ್ಬಿಡಿ ಸರ್. ಮನಸ್ಸು ನಿಲ್ಲ ಕಲ್ಪನೆ ಇಲ್ಲ, ಯಾಕೆ ಮನಸ್ಸು ಹೇಳ್ತದೆ ಇದು ಸುಳ್ಳ, ಇದು ಕಲ್ಪನೆ, ಹಿಂದಿನ ಕಲ್ಪನೆ, ಅವನ ತಲೆ ಇರ್ಬೋದು ಅಂತ ಹೇಳ್ತದೆ. ಈಗ ಭಗವಂತ ಇರುವಿಕೆ ಅಂತ ಹೇಳಿದ್ರೆ ಮನಸ್ಸಿಗೆ ಎಲ್ಲಿ ಒಳ್ಳಿಕ್ಕಾಗುತ್ತೆ? ಮನಸ್ಸು ಒಳ್ಳಿಕ್ಕಾಗಲ್ಲ, ಇರುವಿಕೆ ಎಲ್ಲಿ ಜಾಗ ತೋರಿಸಿ ನಮಗೆ? ಅದಾಯ್ತಾ? ಆವಾಗ ಏನಾಗುತ್ತೆ, ಮನಸ್ಸು ಫೋಕಸ್ ಆಗ್ಬಿಡುತ್ತೆ ಭಗವಂತನ ಕಡೆ. ಇಲ್ದಿರ ಮನಸ್ಸು ನಾನು ಹೇಳ್ತೀರ ಭಗವಂತ ಭಗವಂತ ಹಾಗಿದ್ದಾನೆ ಈ ರೂಪ ಇದ್ದಾನೆ ಅಲ್ಲ, ಯಾವ ಡ್ರೆಸ್ ಹಾಕೊಂಡು ಚಿಂತನೆ ಮಾಡಬೇಕು, ಈ ಹಳದಿ ಬಣ್ಣನೋ ಅಥವಾ ಕೆಂಪು ಬಣ್ಣನೋ? ಭಗವಂತ ಹಳದಿ ಬಣ್ಣ ಇಲ್ಲ, ನನಗೆ ಹಳದಿ ಬಣ್ಣ ಚೆನ್ನಾಗಿ ಅನಿಸುತ್ತೆ, ಕೆಂಪು ಬಣ್ಣ ಆಯಿತು, ಕೆಂಪು ಬಣ್ಣ ಆಯ್ತು, ನೀವು ಕಣ್ಣು ಮುಚ್ಕೊಂಡ್ರೆ ಹಳದಿ ಬಣ್ಣ ಡ್ರೆಸ್ ಹಾಕೊಂಡ್ಬಂದ. ಅಲ್ಲಿ ಏನಾಗ್ತದೆ, ಮನಸ್ಸಿನ ಕಲ್ಪನೆ ಬರ್ತಾ ಇದೆ, ಜ್ಞಾನದಲ್ಲಿ ಕಲ್ಪನೆ ಇಲ್ಲ. ಗೊತ್ತಾಯ್ತಾ? ಜ್ಞಾನ ಐದರ್ ಸರಿ ಇಲ್ಲ ತಪ್ಪು ಅಷ್ಟೇ, ಆವಾಗ ಮನಸ್ಸು ಎಲ್ಲೂ ಓಡಲ್ಲ. ಗೊತ್ತಾಯ್ತಾ? ಭಗವಂತ ಅಸ್ತಿತ್ವ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಮನಸ್ಸು ಎಲ್ಲಿ ಓಡುತ್ತದ್ರಪ್ಪ? ಭಗವಂತ ಆ ಲೋಕದಲ್ಲಿದ್ದಾನೆ ಇಲ್ಲ, ನಮ್ಮ ದೇವರೇ ದೊಡ್ಡವ್ರಿ ಅಪ್ಪ, ಅವನು ಈ ಹೀಗಿದ್ದಾನೆ, ನೀವು ಕಲ್ಪನೆ ಮಾಡಬೇಕು. ನಮ್ಮ ಸನಾತನದಲ್ಲಿ ಭಗವಂತ ಕಲ್ಪನೆ ಅಲ್ಲ, ಭಗವಂತ ಸತ್ಯ, ಭಗವಂತ ಅರಿತುಕೊಳ್ಳುವಂಥದ್ದು. ಭಗವಂತ ನನ್ನ ಕಲ್ಪನೆ ಮಾಡಿ ಅಂತ ಎಲ್ಲೂ ಹೇಳೇ ಇಲ್ಲ ನಮ್ಮ ಋಷಿಗಳು. ಸತ್ ಚಿತ್ ಆನಂದ, ಅದೇ ಭಗವಂತ. ಅರ್ಥ ಆಯ್ತಾ? ಅಲ್ಲಿ ಇಷ್ಟ ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ, ನೀವೆಲ್ಲ ಭಾರತದಲ್ಲಿ ಬಂದರು ಸನಾತನ ಇಷ್ಟ ಇಷ್ಟ ವಿಷಯ ಯಾಕೆ ಅರ್ಥ ಆಗಿಲ್ಲ? ಆ ಭಗವಂತನ ಕಲ್ಪನೆ ಇಲ್ಲಿ ಕಲ್ಪನೆ ಎಲ್ಲ ಮಾಡ್ಕೊಂಡು ತಿರುಗಾಡ್ತೀರಿ, ಯಾಕೆ ತಿರುಗಾಡ್ತಿದ್ರಿ? ನಮ್ಮ ಭಗವಂತನ ಬೇರೆ ಬೇರೆ ಕಲ್ಪನೆ ಇರ್ತಾನೆ, ಅದು ಯಾಕೆ ಯಾಕೆ ಹೋಯ್ತು ಬಂತು? ಜ್ಞಾನ ಇರಲಿಲ್ಲ ನಮ್ಮ ಸನಾತನ ಕಾಲದಲ್ಲಿ. ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಜ್ಞಾನ ಇರ್ಬೋದು, ಸಣ್ಣ ಮಕ್ಕಳಿಗೆ. ಇಲ್ಲೊಂದು ಸಣ್ಣ ವಿಡಿಯೋ ತೋರಿಸ್ತೀನಿ ನೋಡಿ. Say, you know, as somebody who also works in the fields of hypnosis and